ನಮಸ್ಕಾರ ಸಾಧನಾ ಸ್ಕೂಲ್ ಶಿಕಾರಿಪುರ ವತಿಯಿಂದ ಆತ್ಮೀಯ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಪೋಷಕ ವರ್ಗದವರೇ ಮತ್ತು ಕನ್ನಡದ ಬಹಳಷ್ಟು ಉತ್ಸಾಹದಿಂದ ನಮ್ಮ ಸಾಧನಾ ಅಕಾಡೆಮಿ ಶಿಕಾರಿಪುರವನ್ನು ಬೆಳೆಸಿದಂಥ ಎಲ್ಲ ಕನ್ನಡದ ಮನಸ್ಸುಗಳೇ ನಿಮಗೆಲ್ಲರಿಗೂ ಸಾಧನಾ ಸ್ಕೂಲ್ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ನಾನು ಎನ್ ಕರಿಬಸಪ್ಪ ನಾನು ಹತ್ತನೇ ತರಗತಿಯ ಸಿರಿಗನ್ನಡ ಹತ್ತನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಸಾಕಷ್ಟು ಈಗಾಗಲೇ ಗದ್ಯದ ವಿಷಯಗಳು ಪೂರ್ಣ ಮುಗಿಸಿ ಪದ್ಯದಲ್ಲಿ ಏಳನೇ ಪದ್ಯ ವೀರಲವ ಪದ್ಯವನ್ನು ತಗೊಂಡು ನಿಮ್ಮ ಹತ್ರ ಭೇಟಿಯಾಗೋದಕ್ಕೆ ಆಗಮಿಸಿದ್ದೇನೆ ಈ ಒಂದು ಪದ್ಯವನ್ನು ಆಸ್ವಾದಿಸೋಣ ಇದು ನಮ್ಮದಾಗಿಸ್ಕೊಳ್ಳೋಣ ಅದ್ರ ಮೂಲಕ ನಮ್ಮ ತಿಳುವಳಿಕೆಯನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಣ ಅಂತ ವಿನಂತಿಸ್ತಾ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನೀವು ಈವರೆಗೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥ ಬೆಲ್ ಬಟನನ್ನು ಒತ್ತೋ ಮೂಲಕ ನೀವು ನೋಟಿಫೈಡ್ ಆಗಿ ನಮ್ಮಲ್ಲಿ ಬರುವಂಥ ಎಲ್ಲ ರೀತಿಯ ವೈವಿಧ್ಯಮಯವಾಗಿರುವಂತಹ ಮತ್ತು ಎಲ್ಲ ವಿಷಯಗಳಿಗೆ ಸಂಪಟ್ಟಿರುವಂಥ ಎಲ್ಲ ತರಗತಿಗಳು ನಿಮಗೆ ಲಭಿಸುತ್ತೆ ಆ ಮೂಲಕ ನಿಮ್ಮ ಜ್ಞಾನವನ್ನು ಇನ್ನಷ್ಟು ವಿಸ್ತಾರಗೊಳ್ಳೋದಕ್ಕೆ ಮತ್ತು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಬೆಂಬಲ ಸಿಗುತ್ತೆ ಅನ್ನುವಂಥ ಭರವಸೆ ನಮಗೆ ಹಾಗಾಗಿ ದಯವಿಟ್ಟು ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ತಾ ನಾನು ತರಗತಿಗೆ ಪ್ರವೇಶಿಸ್ತಾ ಇದ್ದೇನೆ ಆದ ನಾನು ಏಳನೇ ಪದ್ಯ ವೀರಲವ ಪದ್ಯವನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಇದನ್ನು ಬರೆದಂಥ ಲಕ್ಷ್ಮೀಶ ಇಲ್ಲಿ ಈ ಪದ್ಯದಲ್ಲಿ ನಾವು ಏನೆಲ್ಲ ಮುಖ್ಯಾಂಶಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಈ ತರಗತಿಯಲ್ಲಿ ಯಾವೆಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ ಒಂದನೇದಾಗಿ ನಾವು ನಡುಗನ್ನಡ ಸಾಹಿತ್ಯದ ಪರಿಚಯವನ್ನು ಮಾಡ್ಕೊತ ಇದ್ದೇವೆ ಯಾಕೆ ಲಕ್ಷ್ಮೀಶ ನಡುಗನ್ನಡ ಸಾಹಿತ್ಯದಲ್ಲಿ ಬರುವಂಥ ಒಬ್ಬ ಪ್ರಮುಖ ಕವಿ ಹಾಗಾಗಿ ನಡುಗನ್ನಡ ಸಾಹಿತ್ಯದ ಪರಿಚಯ ಮತ್ತು ಲಕ್ಷ್ಮೀಶನ ಪರಿಚಯ ಯಾಕೆ ಪರೀಕ್ಷೆ ದೃಷ್ಟಿಯಿಂದ ಲಕ್ಷ್ಮೀಶ ಕವಿಯ ಪರಿಚಯವನ್ನು ನಮ್ಮ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ನಡುಗನ್ನಡ ಸಾಹಿತ್ಯದಲ್ಲಿ ನಾವು ಲಕ್ಷ್ಮೀಶನ ಪರಿಚಯವನ್ನು ಮಾಡ್ಕೊತಾ ಇದ್ದೇವೆ ಅದರ ಜೊತೆ ಲಕ್ಷ್ಮೀಶ ಕವಿ ಕನ್ನಡ ಸಾಹಿತ್ಯಕ್ಕೆ ಅಥವಾ ಕನ್ನಡಿಗರಿಗೆ ಕೊಟ್ಟಂಥ ವಿಶಿಷ್ಟವಾದಂಥ ಕೃತಿ ಜೈಮಿನಿ ಭಾರತ ಜೈಮಿನಿ ಭಾರತ ಕೃತಿಯ ಪರಿಚಯವನ್ನು ಒಂದಿಷ್ಟು ಸೂಕ್ಷ್ಮವಾಗಿ ಈ ತರಗತಿಗೆ ಅನ್ವಯವಾಗುವಂತೆ ಚರ್ಚೆ ಮಾಡೋಣ ಅದರ ಜೊತೇಲಿ ವೀರಲವ ಪದ್ಯದ ಆಶಯವನ್ನು ತಿಳ್ಕೊಡೋಣ ಹಾಗೆ ವೀರಲವ ಪದ್ಯ ಇದು ಮಧ್ಯಭಾಗದಲ್ಲಿ ಒಂದು ಅಂಶವನ್ನು ತಕ್ಕೊಟ್ಟಿರೋದರಿಂದ ಅದರ ಪೂರ್ವಕತೆ ಬಹಳ ಅಗತ್ಯವಾಗಿ ಗೊತ್ತಿ ಬೇಕಾಗುತ್ತೆ ಹಾಗಾಗಿ ಪೂರ್ವಕತೆಯನ್ನು ಸಹಿತ ಈ ಸಂದರ್ಭಕ್ಕೆ ಒಂದಿಷ್ಟು ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ ಅದರ ಜೊತೇಲಿ ನಡುಗನ್ನಡ ಸಾಹಿತ್ಯದಲ್ಲಿ ನಡುಗನ್ನಡ ಕಾಲದ ಕನ್ನಡ ಭಾಷೆಯ ಬಳಕೆ ಆಗಿರೋದ್ರಿಂದ ಅದು ಹೊಸಗನ್ನಡಕ್ಕೆ ತುಂಬ ಸುಲಭ ಅರ್ಥ ಆಗುತ್ತೆ ಆದರೂ ಕೆಲವು ಪದಗಳು ಗೊತ್ತಾಗದೆ ಇರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಈ ಪದ್ಯದಲ್ಲಿ ಬಳಕೆ ಆಗಿರುವಂಥ ನಡುಗನ್ನಡ ಪದಗಳಿಗೆ ಅರ್ಥ ಮತ್ತು ಅದಕ್ಕೆ ಟಿಪ್ಪಣಿ ಕೆಲವು ಪದಗಳಿಗೆ ಟಿಪ್ಪಣಿ ಆಗತ್ತೆ ಇದೆ ಟಿಪ್ಪಣಿಯನ್ನು ನಿಮ್ಮ ಹತ್ರ ಚರ್ಚೆ ಇದ್ದೇನೆ ಮತ್ತು ಪದ್ಯದ ವಾಚನ ಶೈಲಿ ಅಲ್ಲಿ ಬರುವಂಥ ಪದ್ಯವನ್ನು ಹೇಗೆ ವಾಚಿಸಬೇಕು ಅನ್ನೋವಂಥ ವಿಚಾರವನ್ನು ನಿಮ್ಮ ಹತ್ರ ನೋಡ್ತೀನಿ ನಿಮಗೆ ಪ್ರಾಯೋಗಿಕವಾಗಿ ಪರಿಚಯಿಸ್ತೇನೆ ಅದರ ಜೊತೆಲಿ ವೀರಲಭ ಪದ್ಯದ ಅರ್ಥ ಗ್ರಹಿಕೆ ಮತ್ತು ಕಲಿಕಾ ದೃಢೀಕರಣ ಮತ್ತೊಂದು ವಿಶಿಷ್ಟವಾದಂಥ ಒಂದು ಅಂಶ ಅಂತಂದರೆ ಛಂದಸ್ಸು ಛಂದಸ್ನಲ್ಲಿ ಷಟ್ಪದಿ ರಗಳೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಅಲಂಕಾರದ ಬಗ್ಗೆ ಇಲ್ಲಿ ತಿಳ್ಕೊತೀವಿ ಷಟ್ಪದಿಯ ಉಳಿದ ಈಗಾಗಲೇ ಕೆಲವು ಷಟ್ಪದಿಯ ಪ್ರಕಾರಗಳನ್ನು ಚರ್ಚೆ ಮಾಡಿದ್ದೀವಿ ಇಲ್ಲಿ ಕೆಲವು ಷಟ್ಪದಿಗಳು ಮತ್ತು ರಗಳೆಗಳು ಮತ್ತು ಅಲಂಕಾರಗಳ ಇನ್ನು ಉಳಿದ ಎರಡು ಅಲಂಕಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಹಾಗಿದ್ದರೆ ನಾವು ಈಗ ತರಗತಿಗೆ ಪ್ರವೇಶ ಮಾಡಿಬಿಡೋಣ ತರಗತಿಯಲ್ಲಿ ನಾವೀಗ ಚರ್ಚೆ ಮಾಡಬೇಕಾಗಿರುವಂಥ ವಿಷಯ ಯಾವುದು ನಡುಗನ್ನಡ ಕಾಲದ ಸಾಹಿತ್ಯದ ಪರಿಚಯ ಹಾಗಿದ್ರೆ ಈಗಾಗಲೇ ಗೊತ್ತಾಗಿದೆ ನಮಗೆ ನಡುಗನ್ನಡ ಕಾಲ ಯಾವುದು ಅಂತ ಸಾಹಿತ್ಯದ ವಿಂಗಡಣೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಸಾಹಿತ್ಯದ ವಿಂಗಡಣೆಯಲ್ಲಿ ಪೂರ್ವದ ಹಳೆಗನ್ನಡ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ನವಗನ್ನಡ ಅಂತ ಐದು ರೀತಿಯಲ್ಲಿ ವಿಂಗಡಿಸಿ ನಾವು ಸಾಹಿತ್ಯ ಬೆಳೆದು ಬಂದ ರೀತಿಯನ್ನು ಚರ್ಚೆ ಮಾಡಿದ್ದೇವೆ ಹಾಗಿದ್ರೆ ನಡುಗನ್ನಡ ಸಾಹಿತ್ಯ ಬಂದರೆ ಯಾವ ಕಾಲದ್ದು ಅಂತಂದರೆ ಕ್ರಿಸ್ತಶಕ ಸಾವಿರದ ಒಂದು ನೂರ ಐವತ್ತರಿಂದ ಸಾವಿರದ ಐನೂರ ಐವತ್ತರವರೆಗೆ ಇರುವಂಥ ಕಾಲವನ್ನು ಸರಿಸುಮಾರು ಸುಮಾರು ವರ್ಷಗಳ ಏನು ಸಾಹಿತ್ಯದ ರಚನೆ ಅದನ್ನೆಲ್ಲವನ್ನು ನಾವು ನಡುಗನ್ನಡ ಸಾಹಿತ್ಯ ಅಂತ ಗಮನಿಸ್ತಾ ಇದ್ದೇವೆ ಹಾಗಿದ್ದರೆ ನಡುಗನ್ನಡ ಸಾಹಿತ್ಯದ ಒಂದು ವಿಂಗಡಣೆ ಆದ ನಂತರ ಈ ವಿಂಗಡಣೆ ಹೇಗೆಲ್ಲ ನಾವು ವಿಂಗಡಣೆ ಮಾಡಿದ್ದೇವೆ ಅಂತ ನಡುಗನ್ನಡ ಸಾಹಿತ್ಯ ಬಹಳ ವೈವಿಧ್ಯಮಯವಾಗಿರೋದು ಅಂತ ಗೊತ್ತು ನಿಮಗೆ ಇದರಲ್ಲಿ ಏನೆಲ್ಲ ಬಂದಿದೆ ಹಾಗಿದರೆ ಹೇಗಿದ್ರೆ ವಿಂಗಡಿಸ್ಬೇಕು ಅಂತ ನೋಡೋದಾದ್ರೆ ಒಂದೇದಾಗಿ ಹರಿಹರ ಯುಗ ಯಾಕ ನಡು ನಡುಗನ್ನಡ ಸಾಹಿತ್ಯದಲ್ಲಿ ಭಾಳ ಪ್ರಖ್ಯಾತರಾದಂಥ ಕವಿ ಅಂತ ಏನು ಪಡೆದಂಥ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ತೋರಿಸಿದಂಥ ಅಷ್ಟೇ ಅಲ್ಲ ಕನ್ನಡ ಭಾಷಾ ವಿಜ್ಞಾನದ ದೃಷ್ಟಿಯಿಂದನೂ ಸಹಿತ ನಡುಗನ್ನಡ ವಿಶೇಷ ಹರಿಹರ ಕನ್ನಡದ ಲಿಪಿಗಳಲ್ಲೇ ಸಾಕಷ್ಟು ಅಂದರೆ ನಮ್ಮ ವರ್ಣಮಾಲೆಯಲ್ಲೇ ಬದಲಾವಣೆಯನ್ನು ತಂತಾನೆ ಹಾಗಾಗಿ ಹರಿಹರನನ್ನು ಕ್ರಾಂತಿಕವಿ ಅಂತ ಕರಿತೀವಿ ಹಾಗಾಗಿ ಹರಿಹರ ಯುಗ ಅಂತಂದೇ ಒಂದು ನಡುಗನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಮತ್ತೊಂದು ವಿಶಿಷ್ಟವಾದಂಥ ಒಬ್ಬ ವ್ಯಕ್ತಿ ಯಾರು ಕುಮಾರವ್ಯಾಸ ಕುಮಾರವ್ಯಾಸ ಯುಗ ಅಂತಂದೇ ಕರಿತೀವಿ ಕುಮಾರವ್ಯಾಸನ ಬಹಳ ವಿಶಿಷ್ಟವಾದಂಥ ಒಂದು ಸಾಹಿತ್ಯ ಕರ್ನಾಟಕ ಭಾರತ ಕಥಾಮಂಜರಿ ಅವನ ಕಾಲದಲ್ಲಿ ಮತ್ತು ಅವನ ಪ್ರಭಾವ ಅವನ ಕಾವ್ಯ ಶೈಲಿಯಲ್ಲಿ ಬಂದಂಥ ಕೆಲವು ಕವಿಗಳು ಮತ್ತು ಕಾವ್ಯಗಳನ್ನು ನಾವು ಪರಿಚಯ ಮಾಡಿಕೊಡೋಣ ಮತ್ತೊಂದು ಸಾಹಿತ್ಯ ಪ್ರಕಾರವನ್ನು ನೋಡ್ತೀವಿ ನಾವು ಅದೇ ವಚನ ಸಾಹಿತ್ಯ ವಚನ ಸಾಹಿತ್ಯನೂ ಸಹಿತ ಭಾಳ ವಿಶೇಷವಾದಂಥ ಒಂದು ಸಾಹಿತ್ಯ ನಡುಗನ್ನಡ ಸಾಹಿತ್ಯದಲ್ಲಿ ಅಂದರೆ ನಡುಗನ್ನಡ ಹೇಗೆ ವೈವಿಧ್ಯಮಯವಾಗಿರುವಂಥ ಸಾಹಿತ್ಯ ಸೃಷ್ಟಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ನೋಡಬೇಕು ಇಲ್ಲಿ ಬಸವಣ್ಣನ ನೇತೃತ್ವದಲ್ಲಿ ನಡೆದಂತಹ ಸಾಹಿತ್ಯ ಅಥವಾ ಶರಣ ಸಾಹಿತ್ಯದ ಕ್ರಾಂತಿ ಇದನ್ನು ಭಕ್ತಿಯುಗ ಅಂತಂದು ಕರಿತೀವಿ ನಾವು ಹಾಗಾಗಿ ಬಸವಯುಗ ಅಥವಾ ವಚನ ಸಾಹಿತ್ಯದ ರಚನಾ ಯುಗ ಅಂತಂದು ಕರಿತೀವಿ ಒಂದು ವಿಶಿಷ್ಟವಾದಂಥ ಒಂದು ಸಾಹಿತ್ಯದ ಪ್ರಕಾರ ಈ ಕಾಲದಲ್ಲಿ ರಚನೆಯಾಗುತ್ತೆ ಇದಕ್ಕೆ ಸಂವಾದಿಯಾಗಿ ಮತ್ತೊಂದು ಸಾಹಿತ್ಯ ರಚನೆ ಆಗುತ್ತೆ ಯಾವುದದು ದಾಸ ಸಾಹಿತ್ಯ ಇದು ಸಹಿತ ವಿಶಿಷ್ಟವಾಗಿರುವಂಥದ್ದು ಅಂದರೆ ಈ ಏನು ಯುಗದಲ್ಲಿ ಶೈವ ಪಂಥವನ್ನು ಒಂದು ಪ್ರಭಾವಕ್ಕೆ ತರಬೇಕು ಅನ್ನುವಂಥದ್ದು ಅಥವಾ ಪ್ರಚಾರಕ್ಕೆ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ಶೈವ ಸಂಪ್ರದಾಯವನ್ನು ತಂದರು ಅದಕ್ಕೆ ಸಮಾಧಿವಾಗಿ ವೈಷ್ಣವ ಸಂಪ್ರದಾಯವನ್ನು ಸಹಿತ ಅಷ್ಟೇ ಪರಿಣಾಮಕಾರಿಯಾಗಿ ಕೊಟ್ಟಂಥವರು ದಾಸ ದಾಸರು ದಾಸ ಸಾಹಿತ್ಯ ಅಷ್ಟೇ ಪ್ರಮುಖವಾಗಿರುವಂಥದ್ದು ಅದರಲ್ಲಿ ಬರುವಂಥ ಕನಕದಾಸರು ಹಾಗೆ ಪುರಂದರದಾಸರು ಬಹಳ ಪ್ರಮುಖವಾದಂಥ ದಾಸರನ್ನು ನಾವು ಗುರುತಿಸ್ತೀವಿ ಹೀಗೆ ನಡುಗನ್ನಡ ಸಾಹಿತ್ಯ ಎಷ್ಟು ವೈವಿಧ್ಯಮಯ ಮತ್ತು ಹೇಗೆ ವಿಂಗಡಿಸಿದ್ದಾರೆ ಅಂತ ಗಮನಿಸಬೇಕು ನಾವು ಈ ಕಾಲಘಟ್ಟದಲ್ಲಿ ಬರುವಂಥ ಒಬ್ಬ ಕವಿನೇ ಲಕ್ಷ್ಮೀಶ ಹಾಗಾಗಿ ಇಲ್ಲಿ ಹರಿಹರ ರಾಘವಂಕ ಜನ್ನ ಇವರೆಲ್ಲ ಒಂದು ರೀತಿಯಲ್ಲಿ ನಾವು ಗಮನಿಸಿದರೆ ಕುಮಾರವ್ಯಾಸ ಯುಗದಲ್ಲಿ ಬರುವಂಥ ಕುಮಾರವ್ಯಾಸ ಕುಮಾರ ವಾಲ್ಮೀಕಿ ಮತ್ತು ಲಕ್ಷ್ಮೀಶ ಬಹಳ ನೋಡಿ ಕುಮಾರವ್ಯಾಸ ವ್ಯಾಸನಿಗೆ ಸಮಾಧಿಯಾಗಿ ವ್ಯಾಸ ಮಹರ್ಷಿಯಷ್ಟೇ ಉತ್ಕೃಷ್ಟವಾಗಿರುವಂಥ ಸಾಹಿತ್ಯವನ್ನು ನಾನು ಕನ್ನಡದಲ್ಲಿ ಕೊಟ್ಟಿದ್ದೇನೆ ಅನ್ನೋಂಥ ಅಭಿಮಾನದಿಂದ ರಚಿಸಿದಂಥ ಆ ಕುಮಾರವ್ಯಾಸ ಸಾಹಿತ್ಯ ಇರ್ಬೋದು ಅಥವಾ ಕುಮಾರವ್ಯಾಸ ಹಾಗೆ ವಾಲ್ಮೀಕಿಯನ್ನು ಅಷ್ಟೇ ಶ್ರೇಷ್ಠವಾದಂಥ ರಾಮಾಯಣವನ್ನು ಕೊಟ್ಟಿದ್ದೇನೆ ಅಂತ ಕುಮಾರ ವಾಲ್ಮೀಕಿ ಅನ್ನುವಂಥ ಅಭಿಮಾನದ ನಾಮವನ್ನು ಇಟ್ಟುಕೊಂಡಂಥ ಕವಿ ಆಗಿರ್ಬೋದು ಮತ್ತು ಲಕ್ಷ್ಮೀಶ ಇದು ಕುಮಾರವ್ಯಾಸ ಯುಗದಲ್ಲಿ ಬರುವಂಥ ಪ್ರಮುಖ ಕವಿಗಳಾಗಿ ನೋಡ್ತೀವಿ ಮತ್ತೊಂದು ಏನು ವಚನ ಸಾಹಿತ್ಯದಲ್ಲಿ ನಾವು ಗಮನಿಸಿದ್ದೇವೆ ಬಸವಣ್ಣ ಅಷ್ಟೇ ಅಲ್ಲ ಅಲ್ಲಮಪ್ರಭುಗಳು ಬಹಳ ಪ್ರಮುಖವಾಗಿರುವಂಥ ಒಂದು ತತ್ವವನ್ನು ಸಿದ್ಧಾಂತವನ್ನು ಒಂದು ಆದರ್ಶದ ಬದುಕನ್ನು ನೀಡಿದಂಥರು ಹಾಗೆ ಅಕ್ಕಮಹಾದೇವಿ ಇಲ್ಲಿ ಬರುವಂಥ ಸಾಕಷ್ಟು ವಚನಕಾರರನ್ನು ನಾವು ಗಮನಿಸ್ಬೋದು ಅವರ ಕೊಡುಗೆಗಳನ್ನು ನೋಡ್ಬೋದು ಹಾಗೆ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ಕನಕದಾಸರು ಅಲ್ವಾ ಕನ್ನಡ ಸಂಗೀತದ ಕರ್ನಾಟಕ ಸಂಗೀತದ ಪ್ರಕಾರವನ್ನು ಪರಿಚಯಿಸಿದಂಥರು ಹಾಗೆ ವಿಜಯದಾಸರು ಇನ್ನೂ ಸಾಕಷ್ಟು ಜನ ಗೋಪಾಲದಾಸರು ಇಂತೂ ಸಾಕಷ್ಟು ಜನ ದಾಸ ವರೆಣ್ಯರು ಈ ಸಾಹಿತ್ಯವನ್ನು ಬೆಳೆಸಿದ್ದಾರೆ ಕನ್ನಡ ಸಾಹಿತ್ಯವನ್ನು ಹಾಗಾಗಿ ನಡುಗನ್ನಡ ಸಾಹಿತ್ಯ ಇಷ್ಟು ವೈವಿಧ್ಯಮಯವಾಗಿರುವಂಥ ಹಾಗಾಗಿ ಆ ಕಾಲದಲ್ಲಿ ಅಥವಾ ಆ ಶೈಲಿಯಲ್ಲಿ ಇರುವಂಥ ಕವಿಗಳನ್ನು ಸಹಿತ ನಾವಿಲ್ಲಿ ಗಮನಿಸ್ತೇವೆ ನಡುಗನ್ನಡ ಸಾಹಿತ್ಯದಲ್ಲಿ ಓಕೆ ಈಗ ನಾನು ನಿಮ್ಮ ಗಮನವನ್ನು ಸೆಳೀತಾ ಇರುವಂಥದ್ದು ಲಕ್ಷ್ಮೀಶ ಕವಿಯ ಪರಿಚಯಕ್ಕೆ ಹೋಗ್ಬಿಡೋಣ ನಾವು ಕುಮಾರವ್ಯಾಸ ಕಾಲದಲ್ಲಿ ಇದ್ದಂಥ ಲಕ್ಷ್ಮೀಶನ ಪರಿಚಯಕ್ಕೆ ಹಾಗೆ ಲಕ್ಷ್ಮೀಶ ಎಸ್ ಲಕ್ಷ್ಮೀಶದಲ್ಲಿ ನೋಡಿ ಇವನನ್ನು ಎಷ್ಟು ಚೆಂದಾಗಿ ಕರೀತಾರೆ ಅಂದರೆ ನಾದಲೋಲ ಅಂತ ಕರೀತಾರೆ ನಾದಲೋಲ ಅಂದರೆ ಆ ಬಹಳ ಸುಶ್ರಾವ್ಯವಾಗಿ ಬಹಳ ಆನಂದಮಯವಾಗಿ ಮನಸ್ಸಿಗೆ ಮುದ ಕೊಡುವಂತೆ ಒಂದೇ ರೀತಿ ಒಂದು ರೀತಿ ಕೊಳಲು ನುಡಿಸಿದಂತೆ ತನ್ನ ಸಾಹಿತ್ಯದ ನಡೆಯನ್ನು ನಡೆಸಿದಂಥರು ತಮ್ಮ ಕಾವ್ಯದ ನಡೆಯನ್ನು ನಡೆಸಿದಂಥರು ಲಕ್ಷ್ಮೀಶ ಹಾಗೆ ಇವನೇ ನಾದಲೋಲ ಅಂತ ಕರಿತೇವೆ ಹಾಗೆ ಲಕ್ಷ್ಮೀಶ ಕವಿಯನ್ನು ನಾವು ವರಕವಿ ಬೇಂದ್ರೆಯವರು ಈ ರೀತಿಯಲ್ಲಿ ಕೊಂಡಾಡಿದ್ದಾರೆ ಲಕ್ಷ್ಮೀಶನನ್ನು ಆಯಿತು ಓಕೆ ನೆಕ್ಸ್ಟ್ ಮತ್ತೊಂದು ವಿಚಾರವನ್ನು ಲಕ್ಷ್ಮೀಶನ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಇವನನ್ನ ಇವನು ಚಿಕ್ಕಮಗಳೂರು ಜಿಲ್ಲೆ ಅಲ್ವಾ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸ್ತಾನೆ ಇದೊಂದು ಭಾಳ ವಿಶೇಷ ಇಲ್ಲಿ ದೇವನೂರು ಅಂತನೇ ಮತ್ತೊಂದು ಹೆಸರು ಯಾವುದೋ ಬರುತ್ತೆ ನಮಗೆ ಯಾವುದದು ಮಹಾದೇವ ದೇವನೂರು ಮಹಾದೇವ ಅಲ್ವಾ ಇವರು ನಂಜನಗೂಡು ತಾಲೂಕಿನಲ್ಲಿ ಬೆಳೆದ ಇದ್ದಂಥರು ಅಲ್ವಾ ಇವರು ಕಡೂರು ತಾಲೂಕು ಎರಡು ಕಡೆ ದೇವನೂರು ಇದೆ ಹಾಗಾಗಿ ಒಟ್ಟು ದೇವನೂರು ನೆನ್ಪಿಟ್ಕೊಳ್ಳೋಣ ಹಾಗಾಗಿ ಲಕ್ಷ್ಮೀಶ ಸಾವಿರದ ಐದುನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸ್ತಾರೆ ಅಲ್ಲಿ ಇದ್ದಂಥ ಒಬ್ಬ ಕವಿ ಲಕ್ಷ್ಮೀಶ ಅವರ ಇನ್ನಷ್ಟು ವಿವರವನ್ನು ನೋಡೋದಾದರೆ ನಾವು ನೋಡಿ ಲಕ್ಷ್ಮೀಶ ಕವಿಯ ಪರಿಚಯ ಮಾಡಿಕೊಡಿ ಅಂದರೆ ಕೊಡಬೇಕಾಗತ್ತೆ ಲಕ್ಷ್ಮೀಶ ಕವಿಯು ರಮಣ ಲಕ್ಷ್ಮೀಪತಿ ಎಂಬ ಇತರೆ ಹೆಸರುಗಳಿಂದ ಪ್ರಸಿದ್ಧರಾಗಿದ್ದರು ಇವರು ಸಾಮಾನ್ಯ ಶಕ ಸಾವಿರದ ಐನೂರ ಐವತ್ತರಲ್ಲಿ ಜನಿಸಿದ್ದರು ಇವರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ದೇವನೂರಿನವರು ಇವರು ಬರೆದಂಥ ಕೃತಿಗಳು ಜೈಮಿನಿ ಭಾರತ ಅನ್ನುವಂಥ ವಿಶಿಷ್ಟವಾದಂಥ ಕೃತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇವರಿಗೆ ಇರುವಂಥ ಬಿರುದುಗಳೇನು ಇವರು ಉಪಮಾ ಲೋಲ ಅಂತ ಕರಿತೀವಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರ ವ್ಯಾಸನನ್ನು ಕರೆದ್ರೆ ನೋಡ್ರಿ ಇಲ್ಲಿ ಉಪಮಾಲಂಕಾರವನ್ನು ಅತೀ ಪರಿಣಾಮಕಾರಿಯಾಗಿ ಪ್ರಭಾವಿತವಾಗಿ ಬಳಸ್ದಂಥವ್ರು ಲಕ್ಷ್ಮೀಶ ಹಾಗಾಗಿ ಇವರನ್ನು ಉಪಮಾ ಅಂತ ಕರಿತೀವಿ ಇದೊಂದು ಬಿರುದು ಮತ್ತೊಂದು ಬಿರಿದಿದೆ ಎಷ್ಟು ನಾದ ಅನ್ನೋದಕ್ಕೆ ಈ ಕೋಗಿಲೆ ಕೂಗಿದಂತೆ ಏನು ಚೈತ್ರ ಮಾಸದಲ್ಲಿ ಮಾಮರದ ತೆರಳನ್ನು ತಿಂದಂತ ಕೋಗಿಲೆ ಹೆಂಗೆ ಭಾಳ ಮೆಲೋಡಿಯಾಗಿ ಸುಸ್ರಾವ್ಯವಾಗಿ ಹಾಡುತ್ತೋ ಅಷ್ಟು ಸುಶ್ರಾವ್ಯವಾಗಿ ಹಾಡಿರೋದ್ರಿಂದ ಇವರಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಕರೀತಾರೆ ಕರ್ನಾಟಕ ಕವಿ ಚೂತವನ ಚೈತ್ರ ಕರ್ನಾಟಕ ಕವಿ ಚೂತವನ ಚೈತ್ರ ಅನ್ನುವಂಥ ಮತ್ತೊಂದು ಬಿರುದಿದೆ ಲಕ್ಷ್ಮೀಶನಿಗೆ ಓಕೆ ಈಗ ನಾವು ಲಕ್ಷ್ಮೀಶನ ಪರಿಚಯ ಆಯಿತು ಸಾವಿರದ ಐನೂರ ಐವತ್ತು ದೇವನೂರು ಇವನಿಗೆ ಉಪಮಾಲೋಲ ಕರ್ನಾಟಕ ಕ ಚೂತವನ ಚೈತ್ರ ಅಷ್ಟೇ ಅಲ್ಲ ಇವರು ಬರೆದಂಥ ಕೃತಿ ಜೈಮಿನಿ ಭಾರತ ಇಷ್ಟು ಅವರ ಪರಿಚಯ ಇದಕ್ಕೆ ಮೂರು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ತುಂಬ ಸುಲಭವಾಗಿರುವಂಥದ್ದು ಸ್ವಲ್ಪ ನಾವು ಆವಾಗವಾಗ ಅದನ್ನು ಸ್ಮರಿಸ್ತಾ ಇರಬೇಕು ಓಕೆ ಈಗ ಜೈಮಿನಿ ಭಾರತ ಅಂತ ಏನು ಕೃತಿ ಬರೆದಿದ್ದಾರೆ ಅದರ ವಿಶಿಷ್ಟತೆ ಏನು ಅಂತ ನೋಡೋದಾದರೆ ನೋಡಿ ಜೈಮಿನಿ ಭಾರತ ಇದು ಬರೆದಂಥ ಕವಿ ಲಕ್ಷ್ಮೀಶ ಗೊತ್ತಾಯ್ತು ನಮಗೆ ಇಲ್ಲಿ ವ್ಯಾಸರು ತಮ್ಮ ಮಹಾಭಾರತದಲ್ಲಿ ಅಶ್ವಮೇಧ ಅನ್ನುವಂಥ ಒಂದು ಪರ್ವವನ್ನು ಸವಿಸ್ತಾರವಾಗಿ ವಿವರಿಸಿಲ್ಲ ಅಶ್ವಮೇಧ ಯಾಗವನ್ನು ನಡೆಸ್ತಾರೆ ಯಾರು ಧರ್ಮರಾಯ ಅದರ ಒಂದು ಕುದುರೆಯ ರಕ್ಷಣೆಗಾಗಿ ಅರ್ಜುನ ಹೋಗ್ತಾನೆ ಅಲ್ಲಿ ಏನು ನಡೆಯಿತು ಅಂತ ಗೊತ್ತಿದೆ ನಿಮಗೆ ಅಲ್ಲಿ ಹೋದಾಗ ಅಲ್ಲಿ ಪ ಒಂದು ಎದುರುಗೊಳ್ತಾನೆ ಅಲ್ಲಿ ತಂದೆಗೂ ಮಗನಿಗೂ ಯುದ್ಧ ನಡೆಯುತ್ತೆ ಇದು ಗೊತ್ತು ನಮಗೆ ಅಂದರೆ ಜೈಮಿನಿ ಭಾರತದಲ್ಲಿ ಏನು ಮಾಡಿದ್ದಾರೆ ಇವರು ಬಹಳ ಮುಖ್ಯವಾಗಿ ಅಶ್ವಮೇಧ ಪರ್ವ ಅನ್ನೋದನ್ನು ವ್ಯಾಸಮುನಿಗಳು ಅದು ಹೆಚ್ಚಾಗಿ ವರ್ಣಿಸಿಲ್ಲ ವಿವರಿಸಿಲ್ಲ ವ್ಯಾಸಮುನಿಗಳ ಪ್ರಿಯ ಶಿಷ್ಯರಾದಂತಹ ಜೈಮಿನಿ ಮುನಿ ಏನು ಮಾಡ್ತಾರೆ ಈ ಅಶ್ವಮೇಧ ಒಂದು ಯಾಗದ ಅಥವಾ ಪರ್ವವನ್ನು ಸವಿಸ್ತಾರವಾಗಿ ಸಂಸ್ಕೃತದಲ್ಲಿ ರಚಿಸ್ತಾರೆ ಹಾಗಾಗಿ ಇದನ್ನು ಜೈಮಿನಿ ಕವಿಗಳು ಬರೆದಿರೋದರಿಂದ ಜೈಮಿನಿ ಭಾರತವನ್ನು ಇವರು ಆಯ್ಕೆ ಮಾಡ್ಕೊತಾರೆ ಇದು ಸಂಸ್ಕೃತದಲ್ಲಿ ಬರೆದಿರು ಜೈಮಿನಿ ಭಾರತವನ್ನು ಇದನ್ನು ಜೈಮಿನಿ ಸಂಸ್ಕೃತ ಅಶ್ವಮೇಧ ಪರ್ವವನ್ನು ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ಲಕ್ಷ್ಮೀಶ ಏನು ಮಾಡ್ತಾರೆ ಕನ್ನಡದಲ್ಲಿ ಜೈಮಿನಿ ಭಾರತ ಅಂತ ಕೃತಿಯನ್ನು ರಚಿಸ್ತಾನೆ ಹಾಗಿದ್ರೆ ಕನ್ನಡದ ಜೈಮಿನಿ ಭಾರತ ಕೃತಿಗೆ ಮೂಲ ಆಧಾರ ಯಾವುದು ಜೈಮಿನಿ ಮುನಿಗಳು ಬರೆದಿರುವಂಥ ಅಶ್ವೇಧ ಪರ್ವವನ್ನು ಆಧಾರವಾಗಿ ವಿವರಿಸಿರುವಂಥ ಭಾರತ ಸಂಸ್ಕೃತದಲ್ಲಿ ಬರೆದಂಥ ಭಾರತ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ಇದು ಯಾವ ಛಂದಸ್ನಲ್ಲಿದೆ ಇಡೀ ನೋಡಿ ಕರ್ನಾಟಕ ಭಾರತ ಕಥಾಮಂಜರು ಕುವೆಂಪು ಇವರು ಬರೆದಿರು ಕುಮಾರ ವ್ಯಾಸ ಬರೆದಿರೋದು ಭಾಮಿನಿ ಷಟ್ಪದಿಯಲ್ಲಿದೆ ಅಲ್ವಾ ಇನ್ನೊಂದು ಬಹಳ ಪ್ರಭಾವಿತವಾಗಿರುವಂಥ ಮತ್ತೊಂದು ಷಟ್ಪದಿ ವಾರ್ಧಕ ಷಟ್ಪದಿ ಈ ವಾರ್ಧಕ ಷಟ್ಪದಿಯಲ್ಲಿ ಇವನು ಕಾವ್ಯವನ್ನು ರಚಿಸ್ತಾನೆ ಅಷ್ಟೇ ಅಲ್ಲ ಇವನು ಉಪಮಾಲಂಕಾರವನ್ನು ಚೆನ್ನಾಗಿ ಬಳಸಿದಾನೆ ಕುಮಾರವ್ಯಾಸ ರೂಪಕಾಲಂಕಾರ ಬರೆದಿದ್ದಾನೆ ಅಲ್ಲಿ ಬಳಸಿರೋದು ಭಾಮಿನಿ ಷಟ್ಪದಿ ಅದೇ ಥರ ಲಕ್ಷ್ಮೀಶ ವಾರ್ಧಕ ಷಟ್ಪದಿ ಮತ್ತು ಉಪಮಾಲಂಕಾರವನ್ನು ಬಳಸಿದ್ದಾರೆ ಇದು ಈ ಕೃತಿಯ ವಿಶೇಷತೆ ಇಷ್ಟು ನಮಗೆ ಮಾಹಿತಿ ಗೊತ್ತಿರಬೇಕು ಮತ್ತೊಂದು ವಿಶಿಷ್ಟವಾದಂಥ ಮಾಹಿತಿ ಜೈವಿನಿ ಭಾರತದಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂದರೆ ಈ ಕೃತಿಯಲ್ಲಿ ಮೂವತ್ನಾಲ್ಕು ಸಂಧಿಗಳು ಅಂದರೆ ಅರ್ಥ ಅಧ್ಯಾಯಗಳು ಸಾವಿರದ ಒಂಬೈನೂರ ಆರು ಪದ್ಯಗಳನ್ನು ಬರೆದು ಕಥೆಯನ್ನು ನಿರೂಪಿಸಿದ್ದಾರೆ ಸಾವಿರದ ಒಂಬೈನೂರ ಆರು ಪದ್ಯಗಳು ಇವರು ರಚಿಸಿದ್ದಾರೆ ಲಕ್ಷ್ಮೀಶ ವಿಚ ವಿರಚಿತ ಜೈಮಿನಿ ಭಾರತ ಕಾವ್ಯವನ್ನು ನರಸಿಂಹ ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿಯವರು ಸಂಪಾದಿಸಿದ್ದಾರೆ ಅಷ್ಟೇ ಇಪ್ಪತ್ತನೇ ಸಂಧಿಯಿಂದ ಈ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಈಗ ನಮಗೆ ಇಟ್ಟನ್ನುವಂಥ ಪದ್ಯ ಯಾವುದು ವೀರಲವ ಅನ್ನೋ ಪದ್ಯ ಇದು ಇಪ್ಪತ್ತನೇ ಸಂಧಿಯಿಂದ ಆಯ್ಕೆ ಮಾಡಿದ್ದಾರೆ ಒಟ್ಟಿರೋದೆಷ್ಟು ಇಪ್ಪತ್ ಮೂವತ್ತ್ನಾಲ್ಕು ಸಂಧಿಗಳು ಅದರ ಇಪ್ಪತ್ತನೇ ಸಂಧಿಯಿಂದ ಇದನ್ನು ಆಯ್ಕೆ ಮಾಡಿದ್ದಾರೆ ಓಕೆ ಇಪ್ಪತ್ತನೇ ಸಂದಿಯಿಂದ ಆಯ್ಕೆ ಮಾಡಿರುವ ಪದ್ಯಭಾಗವೇ ವೀರಲ್ಲವಾ ಇದು ಕ್ಲಿಯರ್ ಆಯಿತು ಅಂತ ಅನ್ಕೊಂತೇ ನೋಡಿ ನಮಗೆ ಲಕ್ಷ್ಮೀಶ ಯಾರು ಗೊತ್ತಾಯಿತು ಅವ್ನು ಬರೆದಂಥ ಜೈಮಿನಿ ಭಾರತ ಕೃತಿ ಗೊತ್ತಾಯಿತು ಜೈಮಿನಿ ಪ ಭಾರತ ಯಾವ ಛಂದಸ್ನಲ್ಲಿದೆ ಅಂತ ಗೊತ್ತಾಯಿತು ಮತ್ತು ಇದರಲ್ಲಿ ಎಷ್ಟು ಪದ್ಯಗಳಿದ್ದಾವೆ ಎಷ್ಟು ಸಂಧಿಗಳಿದ್ದಾವೆ ಮತ್ತು ಈ ಕಾವ್ಯವನ್ನು ರಚಿಸೋದಕ್ಕೆ ಲಕ್ಷ್ಮೀಶನಿಗೆ ಪ್ರೇರಣೆಯಾದಂಥ ಕವಿ ಯಾರು ಮತ್ತು ಕೃತಿ ಯಾವುದು ಅಂತ ಕ್ಲಿಯರ್ ಆಯಿತು ಇಷ್ಟು ನಮಗೆ ಇದರ ಹಿನ್ನೆಲೆಯಾಗಿ ಗಮನಿಸಿದ್ವಿ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂದರೆ ವೀರಲವ ಪದ್ಯದ ಆಶಯ ಈ ವೀರಲವ ಪದ್ಯವನ್ನು ಯಾಕೆ ಇಲ್ಲಿಟ್ಟಿದ್ದಾರೆ ಮತ್ತು ಅದನ್ನು ಹೇಗೆ ನೋಡಬೇಕು ಮತ್ತು ಹೇಗೆ ಬೋಧಿಸಬೇಕು ಅಂತ ತುಂಬ ಚೆಂದ ಇರುವಂಥದ್ದು ಮತ್ತು ನಮ್ಮ ಮಕ್ಕಳಿಗೆ ತುಂಬ ಆಕರ್ಷಣೆ ಆಗುವಂಥದ್ದು ಇಷ್ಟ ಆಗುವಂಥದ್ದು ಯಾಕೆ ಅಂದರೆ ಮಗುವಾಗಿ ಲವ ಹೇಗೆ ತನ್ನ ಒಂದು ಸಾಮರ್ಥ್ಯವನ್ನು ತನ್ನ ವೀರತ್ವವನ್ನು ಶೌರ್ಯವನ್ನು ಬಿಂಬಿಸ್ತಾನೆ ಅನ್ನೋದು ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ಕವಿ ಕಟ್ಟಿಕೊಟ್ಟಿದ್ದಾರೆ ಅದಕ್ಕೆ ಇಟ್ಟಿದ್ದಾರೆ ಇಲ್ಲಿ ಹಾಗಿದ್ರೆ ಅದರ ವಿಶೇಷವನ್ನು ನೋಡೋಣ ಪದ್ಯದ ಆಶಯ ಏನಿದೆ ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ್ದಾರೆ ವ್ಯಾಸರು ಮಹಾಭಾರತವನ್ನು ರಚಿಸಿದ್ದಾರೆ ಎರಡೂ ಕಾವ್ಯಗಳನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವು ದುಷ್ಟ ಶಿಕ್ಷಣಕ್ಕಾಗಿ ಶಿಷ್ಟ ರಕ್ಷಣೆಗಾಗಿ ಮಾಡುವ ರೂಪವನ್ನು ಆಧರಿಸಿ ಮಾಡಿದ ಕಾರ್ಯವನ್ನು ತಿಳಿಸಿಕೊಡುತ್ತವೆ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಅಲ್ವಾ ಇಲ್ಲಿ ಮಹಾಭಾರತದಲ್ಲಿ ವ್ಯಾಸರು ಕೃಷ್ಣನನ್ನು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ರೂಪದಲ್ಲಿ ಪರಮಾತ್ಮ ಈ ಭೂಲೋಕದಲ್ಲಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಲ್ವಾ ಇದು ಎರಡನ್ನು ಆಧರಿಸಿ ಇವೆರಡೂ ಕಾವ್ಯಗಳಲ್ಲಿ ಬರುವ ಅನೇಕ ವಿಷ್ಣು ಭಕ್ತರು ಶೌರ್ಯ ಧೈರ್ಯ ಸಾಹಸ ಗುಣ ಸ್ವಭಾವಗಳನ್ನು ಸಹೃದಯರಿಗೆ ಕೊಡುವಂಥ ಆಶಯದಿಂದ ಲಕ್ಷ್ಮೀಶ ಈ ಇಲ್ಲಿ ಈ ಕೃತಿಯಲ್ಲಿ ಜೈಮಿನಿ ಭಾರತ ಅನ್ನೋ ಕೃತಿಯಲ್ಲಿ ರಚಿಸಿದ್ದಾನೆ ಹಾಗಿದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ವಿಷ್ಣು ಭಕ್ತರ ಶೌರ್ಯ ಎಂಥದ್ದು ಧೈರ್ಯ ಎಂಥದ್ದು ಸಾಹಸ ಎಂಥದ್ದು ಗುಣ ಸ್ವಭಾವ ಎಂಥದ್ದು ಅನ್ನೋದು ಇಲ್ಲಿ ತೋರಿಸ್ಬೇಕಾಗಿದೆ ಅದಕ್ಕಾಗಿಯೇ ಜೈಮಿನಿ ಭಾರತವನ್ನು ಬರೆದಿದ್ದು ಇಲ್ಲಿ ಬರುವಂತಹ ಕುಶ ಲವ ಇವರು ಯಾರು ಸೀತೆಯ ಮಕ್ಕಳು ಸೀತೆ ರಾಮನ ಹೆಂಡತಿ ಅಲ್ವಾ ರಾಮ ಮತ್ತು ಸೀತೆಗೆ ಜನಿಸಿದಂಥ ಇಬ್ಬರು ಅವಳಿ ಮಕ್ಕಳೇ ಕುಶಮತ ಲವರು ಅವರ ಕತೆ ಸರಳವೂ ಸುಂದರವೂ ಆಗಿದೆ ಇಲ್ಲಿ ಶ್ರೀರಾಮನು ಕೈಗೊಂಡಂಥ ಅಶ್ವಮೇಧ ಕುದುರೆಯನ್ನು ಬಾಲ ಸಹಜ ಕುತೂಹಲದಿಂದ ಲವನು ಕಟ್ತಾನೆ ನೋಡಿ ಅಶ್ವಮೇಧ ಯಾಗ ಮಾಡೋದೇ ಅದಕ್ಕೆ ಯಾರೇ ಆ ಕುದುರೆಯನ್ನು ಕಟ್ಟಿದರೆ ಅದಕ್ಕೆ ಅಂಗರಕ್ಷಕರಾಗಿ ಬಂದಂತಹ ರಾಜ ಅಥವಾ ಅಂಗರಕ್ಷಕನ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅವನೇನಾರು ಸೋತ್ರೆ ಆಮೇಲೆ ಆ ರಾಜನ ಜೊತೆಯಲ್ಲೇ ಯುದ್ಧ ಮಾಡಬೇಕಾಗುತ್ತೆ ಅಕಸ್ಮಾತ್ ಅವನು ಸೋತ್ರೆ ಆ ಕಪ್ಪ ಕಾಣಿಕೆಯನ್ನು ಕೊಡಬೇಕಾಗುತ್ತೆ ಇದು ಆ ಒಪ್ಪಂದ ಆ ರಾಜ್ಯನೂ ಸಹಿತ ಆ ರಾಜನಿಗೆ ಸೇರಿಬಿರುತ್ತೆ ಈ ಥರದಲ್ಲಿ ಒಂದು ಒಪ್ಪಂದ ಹಾಗಾಗಿ ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ರಂಗರಕ್ಷಕರ ಸೈನ್ಯ ಹೋಗ್ತಾ ಇರುತ್ತೆ ಅಷ್ಟು ಸುಲಭಕ್ಕೆ ಆ ಕುದುರೆಯನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಆ ಎಲ್ಲ ಥರ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ಅಶ್ವಮೇಧ ಯಾಗವನ್ನು ಮಾಡಿ ದಾನ ಧರ್ಮವನ್ನು ಮಾಡುವಂತಹ ಒಂದು ಒಂದು ಆಚರಣೆ ಅಶ್ವಮೇಧ ಯಾಗದಲ್ಲಿರುತ್ತೆ ಇದು ರಾಮಾಯಣದಲ್ಲೂ ಮಾಡಿದ್ದಾರೆ ರಾಮ ಅಲ್ವ ಹಾಗೆ ಮಹಾಭಾರತದಲ್ಲೂ ಮಾಡಿದ್ದಾರೆ ಧರ್ಮರಾಯ ಧರ್ಮರಾಯನ ಏ ರಾಮನ ಹೆಂಗೆ ಧರ್ಮರಾಯನಿಗೆ ಅಲ್ಲಿ ತಂದೆ ಮಕ್ಕಳಿಗೆ ನಡೆಯುವಂಥ ಯುದ್ಧದ ಸನ್ನಿವೇಶವನ್ನು ಸ್ಮರಿಸಿ ಖೇದ ಉಂಟಾದಾಗ ರಾಮಾಯಣದಲ್ಲೂ ಸಹಿತ ಇದೇ ರೀತಿ ಆಗಿತ್ತು ಅನ್ನುವಂಥ ಉದಾಹರಣೆಯನ್ನು ಕೊಡೋದಕ್ಕಾಗಿ ಇಲ್ಲಿ ಇದನ್ನು ಲಕ್ಷ್ಮೀಶ ಆ ಮಹಾಭಾರತ ಕಥೆಯಲ್ಲಿ ರಾಮಾಯಣದ ಒಂದು ಸನ್ನಿವೇಶವನ್ನು ತರ್ತಾರೆ ಹಾಗೆ ಭಾಳ ಸೊಗಸಾದಂಥ ಒಂದು ಸಮ್ಮಿಳಿತ ಈ ಒಂದು ಪದ್ಯದಲ್ಲಿ ಅಥವಾ ಈ ಜೈಮಿನಿ ಭಾರತದಲ್ಲಿ ನೋಡ್ಬೋದು ನಾವು ಇಲ್ಲಿ ಬರುವ ಕುಶಲವರ ಕಥೆ ಸರಳವೂ ಸುಂದರವೂ ಆಗಿದೆ ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ಬಾಲ ಸಹಜ ಕುತೂಹಲದಿಂದ ಲವನು ಕಟ್ಟಿಬಿಡ್ತಾನೆ ಈ ಸಂದರ್ಭದಲ್ಲಿ ಕಾವ್ಯದ ಸೊಬಗು ಪರಿಚಯಿಸುವುದು ಇಲ್ಲಿನ ಆಶಯ ಎಷ್ಟು ಚೆಂದಾಗಿ ಕಾವ್ಯವನ್ನು ಇಲ್ಲಿ ಲಕ್ಷ್ಮೀಶ ಕಟ್ಟಿಕೊಟ್ಟಿದ್ದಾನೆ ಲವ ತನ್ನ ಬಾಲ ಸಹಜವಾಗಿರುವಂತಹ ಬಾಲ್ಯದ ಒಂದು ಗುಣವನ್ನು ಹೇಗೆ ಇಲ್ಲಿ ವ್ಯಕ್ತಪಡಿಸಿದ್ದಾನೆ ಅನ್ನೋದಿಲ್ಲಿ ಗಮನಿಸಬಹುದು ನಾವು ಮತ್ತೊಂದು ಅಂಶ ಏನು ಅಂತಂದ್ರೆ ಇಲ್ಲಿ ನಮ್ಮ ಮಹಾಕಾವ್ಯದಲ್ಲಿ ತಂದೆ ಮಕ್ಕಳು ಬೇರೆ ಬೇರೆಯಾಗಿ ಬೆಳೆಯುವುದು ಇಲ್ಲಿ ಮಹಾಭಾರತದಲ್ಲೂ ಸಹಿತ ಅರ್ಜುನ ಭಬ್ರವಾನ ಭೀಮ ಘಟೋದ್ಗಜ ನೋಡಿ ಇವರೆಲ್ಲ ಬೇರೆ ಬೇರೆಯಾಗಿ ಬೆಳೀತಾರೆ ತಂದೆ ಅವರು ಆದರೆ ಬೇರೆ ಬೇರೆ ಬೆಳೀತಾರೆ ಯಾವುದೋ ಸಂದರ್ಭದಲ್ಲಿ ಮುಖಾಮುಖಿ ಆಗ್ತಾರೆ ಮುಖಾಮುಖಿ ಆಗಿರುವಂಥ ಸನ್ನಿವೇಶಗಳು ನಮ್ಮ ಕಾವ್ಯದಲ್ಲಿ ನೋಡಿದ್ದೇವೆ ಹಾಗೆ ಪರಸ್ಪರ ಸಂಬಂಧ ಅರಿವಿರದೆ ಗೊತ್ತಿರದೇ ಸಂಘರ್ಷಕ್ಕೆ ಮುಂದಾಗ್ತಾ ಆಗುವಂಥ ಪ್ರಸಂಗಗಳನ್ನು ನಾವು ನೋಡ್ತೇವೆ ಆನಂತರ ಯಾರಿಂದಲೂ ಆ ಸಂಬಂಧಗಳು ತಿಳಿಯುತ್ತವೆ ತಿಳಿದಾಗ ಸಂಘರ್ಷ ಮರೆಯಾಗಿ ಹೊಂದಾಣಿಕೆಯ ರೂಪವನ್ನು ಸುಖಾಂತ್ಯದ ಸಂದರ್ಭಗಳು ಇಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ ಹಾಗಾಗಿ ಅಂಥ ಉದಾಹರಣೆಗಳು ಭೀಮ ಅರ್ಜುನ ಬಬ್ರವಾನ ಲವಕುಶ ಮತ್ತು ಶ್ರೀರಾಮ ಇಂಥ ಭೇಟಿಗಳು ಈ ಪ್ರಸಂಗಗಳಿಗೆ ನಾವು ದೃಷ್ಟಾಂತವನ್ನು ಕೊಡಬಹುದು ಇಲ್ಲಿ ಲವಕುಶರು ಹುಟ್ಟಿದ್ದು ಎಲ್ಲಿ ಋಷ್ಯಾಶ್ರಮದಲ್ಲಿ ಗೊತ್ತಿದೆ ನಮಗೆ ಅದು ಆದರೆ ಋಷ್ಯಾಶ್ರಮದಲ್ಲಿ ಲವಕುಶ ಹುಟ್ಟಿದ್ರೂ ಋಷಿಗಳ ಗುಣ ಸ್ವಭಾವ ಅವರಲ್ಲಿ ಬರುವುದಿಲ್ಲ ಅದರ ಬದಲು ಏನು ಬರುತ್ತೆ ಕ್ಷೋತ್ರ ಗುಣ ಇರುತ್ತೆ ಅವರಿಗೆ ಯಾಕೆ ಅಂದರೆ ವೀರತೆಯಿಂದ ಕುದುರೆಯನ್ನು ಕಟ್ಟಾಕ್ತಾರೆ ಅಲ್ಲಿ ಒಂದು ಭಾಳ ಒಳ್ಳೆಯ ಸನ್ನಿವೇಶವನ್ನು ಕಟ್ಟಿಕೊಡ್ತಾನೆ ಕವಿ ಅಲ್ಲಿ ಮುನಿಸುತ್ತರು ಅಂದರೆ ಮುನಿಗಳ ಮಕ್ಕಳು ಮಾತಾಡೋ ಕ್ರಮಕ್ಕೂ ಲವಕುಶರು ಮಾತಾಡೋ ಒಂದು ಗುಣಕ್ಕೂ ವ್ಯತ್ಯಾಸವನ್ನು ಕಟ್ಟಿಕೊಡ್ತಾನೆ ಅಂದರೆ ಇವರು ಮೂಲತಃ ರಾಮನ ಅಂದರೆ ಕ್ಷಾತ್ರ ವಂಶದಿಂದ ಬಂದಿರೋದರಿಂದ ಧೈರ್ಯ ಸಾಹಸದ ಮಾತುಗಳು ಲವಕುಶರಲ್ಲಿ ಬಂದರೆ ಇಲ್ಲಿ ಆಶ್ರಮದ ವಾತಾವರಣದಲ್ಲಿ ಬಂದಂತಹ ಮುನಿಸುತ್ತರು ಸಹಜ ಸೌಮ್ಯವಾದಂತಹ ಮಾತುಗಳನ್ನು ಆಡ್ತಾರೆ ಅವೆರಡನ್ನು ಉದಾಹರಣೆಯಾಗಿ ಕೊಡ್ತಾರೆ ಅಲ್ಲಿ ನೋಡ್ಬೋದು ನಾವು ಪದ್ಯದಲ್ಲಿ ಅಂದರೆ ಇಲ್ಲಿ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಯನ್ನು ಇಲ್ಲಿ ಕಾಣ್ಬೋದು ಇದು ನಮಗೆ ಬೇಕಾಗಿರುವಂಥ ನಮ್ಮ ಮಕ್ಕಳು ಅಳವಡಿಸ್ಕೋಬೇಕಾಗಿರುವಂಥ ಮುಖ್ಯವಾಗಿರುವಂಥ ಒಂದು ಮೌಲ್ಯ ಯಾವುದೇ ಕಷ್ಟ ಬರಲಿ ಯಾವುದೇ ಸವಾಲುಗಳು ಬರಲಿ ನಾವು ಅದಕ್ಕೆ ಅಂಜದೆ ಎದೆಗುಂದದೆ ಅಲ್ವಾ ಜೀವನದಿಂದ ವಿಮುಖರಾಗದೆ ಧೈರ್ಯದಿಂದ ಅದನ್ನು ಎದುರಿಸಬೇಕು ಅನ್ನುವಂಥ ತತ್ವ ಮೌಲ್ಯ ಈ ಪದ್ಯ ನಮಗೆ ಒದಗಿಸ್ಕೊಡುತ್ತೆ ಹಾಗಾಗಿ ಆ ಥರದ ಗುಣ ನಮಗಿರಬೇಕು ಅನ್ನೋದು ಬಹಳ ಮುಖ್ಯ ಓಕೆ ಹಾಗಿದ್ರೆ ಇದರಲ್ಲಿ ಬರುವಂಥ ಒಂದು ಪೂರ್ವ ಕತೆ ಏನಿದು ನಮಗೆ ಜೈಮಿನಿ ಭಾರತ ಮಹಾಭಾರತದ ಕತೆ ಇದು ನೋಡಿದರೆ ರಾಮಾಯಣದ ಕತೆ ಎರಡನ್ನು ಹೇಗೆ ಜೋಡಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತಲ್ವ ಅಲ್ಲಿ ಇಲ್ಲಿ ಏನು ಮಹಾಭಾರತದಲ್ಲಿ ಖೇದನಾದಂತಹ ಧರ್ಮರಾಯನಿಗೆ ಜೈಮಿನಿ ಮುನಿಗಳು ಹೇಳ್ತಾ ಇರುವಂಥ ಒಂದು ಸಾಂತ್ವನದ ಮಾತಿನಲ್ಲಿ ಇದು ಜನಮೇಜಯ ಒಬ್ಬ ಋಷಿ ಜಯಮೇಜಯನಿಗೆ ಹೇಳುವಂಥ ಒಂದು ಒಂದು ಸಾಂತ್ವನದ ಮಾತುಗಳಲ್ಲಿ ಈ ರಾಮಾಯಣದ ಘಟನೆಯನ್ನು ಕೊಡ್ತಾರೆ ಹಾಗೆ ಏನು ಕತೆ ಅದು ಅಂತ ನೋಡೋದಾದರೆ ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿ ಅನೇಕ ಸಾಹಸಿಗಳಾದ ಬಾಲಕ ಕಥೆಗಳು ಇವೆ ಅಂತಹ ಲವನ ಕಥೆಯು ಒಂದು ರಾಮ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಸೀತಾ ಸಮೇತನಾಗಿ ಬಂದ ರಾಮ ಪ್ರಜಾನುರಾಗಿಯಾಗಿ ರಾಜ್ಯಭಾರ ಮಾಡ್ತಾ ಇರ್ತಾರೆ ಗೊತ್ತಾಗಿದೆ ನಮಗೆ ಪಟ್ಟದ ರಾಜನಾಗಿರ್ತಾನೆ ಸೀತೆ ಅವರ ರಾಣಿ ಮಹಾರಾಣಿಯಾಗಿರ್ತಾಳೆ ಇದು ನಡೀತಾ ಇರುತ್ತೆ ಹೀಗಿದ್ದಾಗ ಸೀತೆ ಗರ್ಭಿಣಿಯಾಗಿರ್ತಾಳೆ ಸೀತೆ ಒಂದು ದಿನ ವಾಲ್ಮೀಕಿ ಆಶ್ರಮವನ್ನು ನೋಡಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾಳೆ ಅದೇ ಸಂದರ್ಭಕ್ಕೆ ಇದಕ್ಕೆ ಕಾಕತಾಳೀಯ ಅಂತಂದು ಕರೀತಾರೆ ಅದೇ ಸಂದರ್ಭಕ್ಕೆ ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಸೀತೆಯ ಬಗ್ಗೆ ಅವಮಾನದ ನುಡಿಗಳನ್ನು ನುಡಿತಾನೆ ಅದನ್ನು ಇಲ್ಲಿ ಗೂಢಚಾರರಿಂದ ಅಲ್ಲಿ ಸೀ ರಾಮನಿಗೆ ಆ ಮಾಹಿತಿ ಸಿಗುತ್ತೆ ಹಾಗಾಗಿ ಆ ಗರ್ಭಿಣಿಯಾದಂಥ ಸೀತಿನ ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸುತ್ತಾನೆ ರಾಮ ಏನು ಒಂದು ಅಲ್ಲಿ ಒಬ್ಬ ಪ್ರಜೆಗಳು ಗೂಢಚಾರರೆಲ್ಲ ಪ್ರಜೆಗಳು ಏನು ರಾಮನ ಆಡಳಿತದ ಬಗ್ಗೆ ವಿಚಾರ ಮಾಡ್ತಾರೆ ಅಥವಾ ಏನು ಪ್ರತಿಕ್ರಿಯಿಸ್ತಾರೆ ಅಂತಂದು ಅವನು ಅವಲೋಕನ ಮಾಡ್ತಾ ಇರಬೇಕಾದ್ರೆ ಗೂಢಚಾರಿ ಒಂದು ಕುಟುಂಬದಲ್ಲಿ ಹೆಂಡತಿ ಒಂದು ಎರಡು ಮೂರು ತಿಂಗಳು ಗಂಡನ ಹತ್ರ ಜಗಳ ಮಾಡ್ಕೊಂಡು ಹೋಗಿಬಿಟ್ಟಿರ್ತಾಳೆ ಆಮೇಲೆ ಅವರು ಎಷ್ಟು ದಿನ ಗಂಡನ ಮನೆ ಬಿಟ್ಟು ತವ್ರ ಮನೆಯಲ್ಲಿಟ್ಕಂತಾರೆ ಅವ್ರು ಕರ್ಕೊಂಬರ್ತಾರೆ ಗಂಡನ ಮನೆಗೆ ಕರ್ಕೊಂಬಂದಾಗ ಈ ಗಂಡ ಆ ಹೆಂಡತಿಯನ್ನು ಸ್ವೀಕರಿಸಲ್ಲ ಅವಾಗೆಲ್ಲರೂ ಹೇಳ್ತಾರೆ ಆದರೂ ಸ್ವೀಕರಿಸಲು ಅವಾಗ ಅವನು ಭಾಳ ವಿರೋಧವಾಗಿ ಅವನು ಮಾತಾಡ್ತಾನೆ ತನ್ನಿಂದ ದೂರವಾಗಿ ಬೇರೆಯವರ ಆಶ್ರಯಲ್ಲಿದ್ದಂಥ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನೇನು ರಾಮನಂತೆ ಗೆಟ್ಟವನೇ ಅನ್ನುವಂಥ ಮಾತನ್ನು ಹೇಳ್ಬಿಡ್ತಾನೆ ಆವಾಗ ಬಹಳ ಅಪಮಾನ ಆಗುತ್ತೆ ಹಂಗಾರೆ ಸೀತೆಯನ್ನು ಸ್ವೀಕರಿಸಿದ್ದು ಜನರಿಗೆ ಒಪ್ಪಿಗೆ ಇಲ್ಲ ಅಂತ ಆವಾಗ ನಿರ್ಧಾರ ಮಾಡ್ತಾನೆ ಅನ್ ಅತ್ಯಂತ ಅನುರಾಗ ತಪ್ತಳಾದಂಥ ಸೀತೆಯನ್ನು ತ್ಯಜಿಸಬೇಕು ಮತ್ತು ಗರ್ಭಿಣಿಯಾದಂಥ ಸೀತೆಯನ್ನು ತ್ಯಜಿಸಬೇಕು ಅನ್ನೋಂಥ ನಿರ್ಧಾರಕ್ಕೆ ಬರ್ತಾರೆ ಆವಾಗ ಏನು ಮಾಡಿಬಿಡ್ತಾರೆ ರಾಮ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರೋದಕ್ಕೆ ಲಕ್ಷ್ಮಣನ ಜೊತೆ ಮಾಡಿ ಕಳಿಸ್ಬಿಡ್ತಾನೆ ಆಗ ತುಂಬ ಗರ್ಭಿಣಿಯಾದಂಥ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರ್ತಾಳೆ ಪ್ರಜೆಗಳ ಅಭಿಪ್ರಾಯಕ್ಕೆ ಸರ್ವ ಸರ್ವಸ್ವವೆಂದು ತಿಳಿದಂಥ ರಾಮ ಆ ಆಜ್ಞೆಯನ್ನು ಲಕ್ಷ್ಮಣನಿಗೆ ತಿಳಿಸಿ ವಾಲ್ಮೀಕಿ ಆಶ್ರಮಕ್ಕೆ ನೆಪವನ್ನು ಒಡ್ಡಿ ನಿನ್ನ ಆಶ್ರಮ ನೋಡಬೇಕು ಅಂದಿದ್ದೆಲ್ಲ ಬಾ ಅಂತ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಕೊಂಡೊಯ್ದು ಬಿಟ್ಟು ಬಂದುಬಿಡ್ತಾರೆ ಆಗ ಕಾಡಿನಲ್ಲಿ ಏಕಾಂಗಿ ಆದಂಥ ಸೀತೆ ದುಃಖಿಸುತ್ತಿರುವ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ವಾಲ್ಮೀಕಿ ಮಹರ್ಷಿಗಳು ಬರ್ತಾರೆ ಬಂದಾಗ ಆ ಆಶ್ರಮ ಆ ಸೀತೆಯನ್ನು ನೋಡಿ ತಮ್ಮ ಆಶ್ರಮಕ್ಕೆ ಕರೆದೊಯ್ತಾರೆ ಆಶ್ರಮದಲ್ಲಿ ಕೆಲವು ದಿನಗಳಲ್ಲಿ ಸೀತೆ ಅವಳಿ ಮಕ್ಕಳನ್ನು ಅವಳು ಹೆರೆ ಹಡಿತಾಳೆ ಆವಾಗ ಆ ವಾಲ್ಮೀಕಿ ಮಹರ್ಷಿಗಳು ಆ ಮಕ್ಕಳಿಗೆ ಲವಕುಶ ಅನ್ನುವಂಥ ನಾಮಕರಣ ಮಾಡಿ ಸಕಲ ವಿದ್ಯಾಪಾದರಂಗತರನ್ನಾಗಿ ಮಾಡ್ತಾರೆ ಇತ್ತ ಸೀತೆ ಏನು ಮಾಡ್ತಾರೆ ಅಗಲುವಿಕೆಯಿಂದ ರಾಮನನ್ನ ಮಾನಸಿಕವಾಗಿ ದುಃಖಕ್ಕೀಡಾಗಿರ್ತಾನೆ ರಾವಣನ ವಧೆಯಿಂದ ಇಂಥ ದುಃಖ ಅಂದರೆ ಬ್ರಹ್ಮಹತ್ಯಾ ದೋಷ ಆಗಿಬಿಟ್ಟು ನನಗೆ ಈ ದುಃಖ ಬಂತೇನೋ ಅನ್ನುವಂಥ ಒಂದು ಅವನಲ್ಲಿ ಉಂಟಾಗುತ್ತೆ ಆವಾಗ ಅಲ್ಲಿ ಕೇಳಿದಾಗ ಅವ್ರೇನು ಮಾಡ್ತಾರೆ ಇಲ್ಲ ನೀನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅನ್ನೋಂಥ ಒಂದು ಸ ಒಂದು ಸಲಹೆಯನ್ನು ಕೊಡ್ತಾರೆ ಆವಾಗ ಅಶ್ವಮೇಧ ಯಾಗವನ್ನು ಮಾಡಿ ಆ ಸಂಚಾರಕ್ಕೆ ಯಾ ಕುದುರೆಯನ್ನು ಬಿಟ್ಟು ಆ ಬೆಂಗಾವಲಿಗಾಗಿ ಶತ್ರುಘ್ನನನ್ನು ಕಳಿಸ್ತಾರೆ ಅದು ದೇಶ ದೇಶವನ್ನೆಲ್ಲ ಸುತ್ತಾಡ್ತಾ 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 ಕೊನೆಗೆ ಎಲ್ಲಿ ಬರುತ್ತೆ ಆ ಲವನ ಅಂತ ವಾಲ್ಮೀಕಿ ಆಶ್ರಮಕ್ಕೆ ಬಂದ್ಬಿಡುತ್ತೆ ಆ ವಾಲ್ಮೀಕಿ ಆಶ್ರಮಕ್ಕೆ ಬಂದಾಗ ಈ ಬಾಲಕರು ಏನು ಮಾಡ್ತಾರೆ ಬಾಲ ಸಹಜವಾದಂಥ ಒಂದು ಸ್ವಭಾವದಿಂದ ಬಾ ಆ ಕುದುರೆಯನ್ನು ಕಟ್ಟಾಕ್ಬಿಡ್ತಾರೆ ಆ ಕಟ್ಟಾಕಿದಂತಹ ಒಂದು ಭಾಗವನ್ನೇ ಕತೆಯ ಭಾಗವೇ ನಿಮಗಿಲ್ಲಿ ವೀರಲವ ಅನ್ನೋವಂಥ ಪದ್ಯವನ್ನು ಇಟ್ಟಿದ್ದಾರೆ ಈಗ ನಮಗೆ ವೀರಲವ ಪದ್ಯದ ಸನ್ನಿವೇಶದ ಹಿನ್ನೆಲೆ ಏನು ಅಂತ ಅರ್ಥ ಆಯಿತು ಈಗಾಗಿದ್ದರೆ ಆ ಸನ್ನಿವೇಶ ಕಟ್ಟಾಕಬೇಕು ಕುದುರೆ ಬಂದಿದೆ ಹಾಗೆ ಏನು ನಡೀತು ಆ ಕವಿ ನಾ ಈವರೆಗೂ ಹೇಳಿರೋದು ಸನ್ನಿವೇಶವನ್ನು ಕಥಾರೂಪದಲ್ಲಿ ಹೇಳಿದೆ ಹಾಗಿದ್ದರೆ ಕವಿ ಅದೇ ಪದ್ಯವನ್ನು ಪದ್ಯದ ಭಾಗವನ್ನು ಹೇಗೆ ಮುಂದುವರಿಸಿ ಅಂತ ನೋಡೋಣ ಹಾಗೆ ನೋಡೋದಕ್ಕಿಂತ ಪೂರ್ವದಲ್ಲಿ ಈಗ ಅಲ್ಲಿ ಬಳಸಿರುವಂಥ ಪದಗಳ ಪರಿಚಯ ಆಗಬೇಕಲ್ಲ ಹಾಗಾಗಿ ಪದಗಳನ್ನು ಏನೇನು ಬರೆಸಿದ್ದಾರೆ ಅಂತ ನೋಡೋಣ ಅಂಜಿ ಅಂತ ಒಂದು ಪದ ಇದೆ ಅಂಜಿ ಅಂಜಿ ಅಂದ್ರೇನು ಹೆದರಿ ಅಂತ ಅರ್ಥ ಅಂದರೆ ಅಂಜಿ ಅಂದರೆ ಅದನ್ನು ಕಟ್ ಹಾಕೋದಕ್ಕೆ ಅಂಜಿ ಹೆದರಿ ಅಂತ ಅರ್ಥ ಅಂಜು ಹೆದರು ಅಂತ ಅರ್ಥ ಇನ್ನೊಂದು ಅಗಡು ಅಂತ ಒಂದು ಪದ ಇದೆ ಬಹುಶಃ ಈಗ ಆ ಪದ ಇಲ್ಲ ಅಂಜು ಅನ್ನೋ ಪದ ಇದೆ ಅಂಜಿಕೆ ಅನ್ನೋ ಪದ ಇದೆ ಆದರೆ ಅಗಡು ಅನ್ನೋ ಪದ ಇಲ್ಲ ಏನಂಗಂದ್ರೆ ಅಗಡು ಅಂದರೆ ಅಗಡುತನದಲ್ಲಿ ಶೌರ್ಯ ಅಂತ ಅರ್ಥ ಅಗಡು ಅಂತಂದರೆ ಇನ್ನೊಂದು ಅಬ್ಧಿ ಪ ಅಪ್ ಪ್ಲಸ್ ಅಬ್ಧಿ ಪ್ಲಸ್ ಧಿ ಅಪ್ ಪ್ಲಸ್ ಧಿ ಪ್ಲಸ್ ಪ ಈ ಅಪ್ ಅಂದರೆ ನೀರು ಧಿ ಅಂದರೆ ಹೊಂದಿದವನು ಪ ಅಂದರೆ ವ್ಯಕ್ತಿ ಅಂದರೆ ಅಬ್ದೀಪ ಅಂದ್ರೇನು ವರುಣ ಅಂದರೆ ವರುಣನಿಗೆ ಅಂದರೆ ಮಳೆಯ ಒಡೆಯ ಮಳೆಯ ದೇವತೆ ಅವನನ್ನು ಅಬ್ಧೀಪ ಅಂತ ಕರೀತಾರೆ ಹಾಗಾಗಿ ಇದು ವರುಣನಿಗೆ ಇರುವಂಥ ಹೆಸರು ಇನ್ನೊಂದು ಉಪವನ ಉಪವನ ಅಂದರೆ ಉದ್ಯಾನವನಕ್ಕೆ ಉಪವನ ಅಂತ ಕರೀತಾರೆ ಇನ್ನೊಂದು ಉರ್ವಿ ಉರ್ವಿಯೋಳ್ ಅಂದ್ರೇನು ಭೂಮಿಯಲ್ಲಿ ಭೂಮಿಗೆ ಇನ್ನೊಂದು ಹೆಸರಿದೆ ಉರ್ವಿ ಅಂಥೇಳಿ ಇನ್ನೊಂದು ಕದಳೀ ಕದಳೀವನದಳು ಕದಳಿ ಅಂದ್ರೇನು ಬಾಳೆ ಅಂತ ಅರ್ಥ ಕದಳಿ ಧ್ರುವ ಅಂದರೆ ಬಾಳೆಯ ಏನು ಒಂದು ಗಿಡ ಇರುತ್ತೆ ಅದಕ್ಕೆ ಅದಕ್ಕೆ ಬುಡಕ್ಕೆ ಕದಳಿ ಧ್ರುಮ ಇನ್ನೊಂದಿದೆ ಚರಿಸು ಅಥವಾ ಚರಿಸು ಅಂದರೆ ಸಂಚರಿಸು ಅಂತ ಅರ್ಥ ಚಲಿಸು ಅಂತ ಅರ್ಥ ಇನ್ನೊಂದು ತುರಂಗ ಈ ಪದ ಸ್ವಲ್ಪ ಪರಿಚಯ ಕಡಿಮೆ ತುರಂಗ ಅಂದ್ರೇನು ಕುದುರೆ ಅಂತ ಅರ್ಥ ನೋಡ್ರಿ ಇದರಲ್ಲಿ ತುರಂಗ ಕುದುರೆಗೆ ಬೇರೆ 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 ಹೆಸರುಗಳನ್ನು ಇಲ್ಲಿ ಕವಿ ಬಳಕೆ ಮಾಡ್ತಾರೆ ಒಂದು ಕುದುರೆಗೆ ಇರುವ ಮತ್ತೊಂದು ಹೆಸರು ಗೊತ್ತಾದ ನಮಗೀಗ ತುರಂಗ ಅಂತ ಮತ್ತೊಂದಿದೆ ನೋಡೋಣ ಮುಂದಕ್ಕೆ ಗೊತ್ತಾಗುತ್ತೆ ನನ್ನ ನೃಪ ಅಂದ್ರೆ ರಾಜ ನೆತ್ತಿ ಹಣೆ ನೆತ್ತಿಯೋಳ ಹಣೆಯಲ್ಲಿ ಅಂತ ಇನ್ನೊಂದು ಪಸುರು ಅಂದ್ರೆ ಹಸುರು ಹಸಿರು ಪಕಾರಕ್ಕೆ ಹಕಾರ ಹಕಾರಕ್ಕೆ ಪಕಾರ ಮೊದಲೆಲ್ಲ ಅದನ್ನು ಪಸರು ಅಂತ ಬಳಕೆ ಮಾಡ್ತಿದ್ರು ಆ ಪ ಅನ್ನೋದಕ್ಕೆ ಹಾ ಬಂತು ಪಾವು ಹಾವು ಪಾಲು ಹಾಲು ಹಾಗೆ ಪಸುರು ಹಸರು ಈಗ ನಾವು ಹಸಿರು ಅಂತ ಬಳಕೆ ಮಾಡ್ತೀವಿ ನಡುಗನ್ನಡ ಹಳೆಗನ್ನಡದಲ್ಲಿ ಇದನ್ನು ಹಸ್ ಪಸುರು ಅಂತ ಕರೀತಾ ಇದ್ರು ಇನ್ನೊಂದು ಬಂಜೆ ಬಂಜೆ ವಂದ್ಯಾ ಸಂತಾನವಿಲ್ಲದವಳಿಗೆ ಬಂಜೆ ಅಂತ ಕರಿ ತತ್ಸಮ ತದ್ಭಾವ ಇನ್ನೊಂದು ಬಡಿ ಬಡಿಯೋದು ಅಂದರೆ ಗೊತ್ತು ಈಗ ಬಳಕೆ ಮಾಡ್ತೀವಿ ಇದು ಹೊಡೆ ಅಥವಾ ಚಚ್ಚು ಅಂತ ಅರ್ಥ ಇನ್ನೊಂದು ಮುಳಿ ಮುಳಿ ಅಂದ್ರೇನು ಕೋಪ ಇನ್ನೊಂದು ಲಿಖಿತ ಅಂದರೆ ಬರವಣಿಗೆ ಇನ್ನೊಂದಿದೆ ವಾಜಿ ಇನ್ನೊಂದು ಪದ ಹೆಸರು ಬಂತು ಯಾವುದು ವಾಜಿ ಅಂದ್ರೇನು ಕುದುರೆ ಅಂತ ಅರ್ಥ ನೋಡಿ ಎರಡು ಅರ್ಥ ಬಂತು ಈಗ ನಮಗೆ ಅಲ್ವಾ ಇನ್ನೊಂದು ತುರಂಗ ಮತ್ತೊಂದಿಲ್ಲಿ ವಾಜಿ ವಾಜಿ ಅಂದರೂ ಸಹಿತ ಕುದುರೆ ಇನ್ನೂ ಒಂದಿದೆ ನೋಡೋಣ ಏನು ಅಂತ ವಾಸಿ ಅಂದ್ರೇನು ಪ್ರತಿಜ್ಞೆ ವಾಸಿಯಂ ಪ್ರತಿಜ್ಞೆಯನ್ನು ಇನ್ನೊಂದಿದೆ ಹಯ ಹಯ ಅಂದರೆ ಕುದುರೆ ಹಯವದನ ಅಂದರೆ ಕುದುರೆಯ ಮುಖವುಳ್ಳವನು ಅಂತ ಅರ್ಥ ಹಾಗಾಗಿ ಹಯ ಕುದುರೆ ಇಷ್ಟು ಪದಗಳ ಅರ್ಥ ಹಾಗಿದ್ರೆ ಒಂದು ಟಿಪ್ಪಣಿ ಕೆಲವು ಪದಗಳಿಗೆ ವಿಶಿಷ್ಟ ಅರ್ಥ ಇದೆ ಅಲ್ಲಿ ಬಳಕೆ ಮಾಡಿಬಿಟ್ಟಿದರೆ ಏನು ಅಂತ ಗೊತ್ತಿಲ್ಲ ರಘುದ್ವಹನ ಅಂತ ಇದೆ ಏನು ರಘು ಅಂದ್ರೇನು ರಘು ಅನ್ನೋದು ಗೊತ್ತಾಗಬೇಕಲ್ಲ ನಮಗೆ ರಘು ಅಂದರೆ ಅದು ಒಂದು ಟಿಪ್ಪಣಿ ಪದ ಏನಿದೆ ಅಂದರೆ ಸೂರ್ಯವಂಶದ ಅರಸ ರಘು ಅಂಥೇಳಿ ಸೂರ್ಯವಂಶದಲ್ಲಿ ರಘು ಅಂತ ಒಬ್ಬ ರಾಘವ ಅಥವಾ ರಘು ಅಂತ ಒಬ್ಬನಿದ್ದ ಅವನು ತನ್ನ ಪರಾಕ್ರಮದಿಂದ ಭೂಮಂಡಲವನ್ನೇ ಗೆದ್ದು ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿ ಸರ್ವಸ್ವವನ್ನು ದಾನ ಮಾಡಿ ಪ್ರಸಿದ್ಧನಾಗ್ತಾನೆ ಹಾಗಾಗಿ ಆ ವಂಶಕ್ಕೆ ಸೂರ್ಯವಂಶಕ್ಕೆ ಶ್ರೇಷ್ಠ ಅರಸನಾದಂಥ ಕಾರಣ ಈತನನ್ನು ಕಾಲಾನುಕ್ರಮದಲ್ಲಿ ಸೂರ್ಯವಂಶಕ್ಕೆ ರಘುವಂಶ ಅಂತ ಇನ್ನೊಂದು ಆಲ್ಟರ್ನೇಟ್ ಪರ್ಯಾಯ ಪದವನ್ನು ಬಳಕೆ ಮಾಡ್ತಾರೆ ರಘು ವಂಶ ಯಾವುದದು ವಂಶಕ್ಕೆ ಇರುವ ಮತ್ತೊಂದು ಹೆಸರು ಅಂದರೆ ರಾಮನ ವಂಶಕ್ಕೆ ರಘುವಂಶ ಅಂತ ಕರೀತಾರೆ ಯಾಕೆ ಅಂದರೆ ಆ ರಘು ಒಬ್ಬ ರಾಜ ಬಹಳ ಪ್ರಸಿದ್ಧನಾದಂಥ ರಾಜ ಇದ್ದಿದ್ದರಿಂದ ಸೂರ್ಯವಂಶಕ್ಕೆ ರಘುವಂಶ ಅಂತ ಒಂದು ಹೆಸರು ಇದೆ ಇನ್ನೊಂದು ವಾಲ್ಮೀಕಿ ಏನದು ವಾಲ್ಮೀಕಿ ವಾಲ್ಮೀಕಿ ಒಬ್ಬ ಬ್ರಹ್ಮಋಷಿ ಅಲ್ವಾ ಇವರು ಗೊತ್ತು ನಿಮಗೆ ರಾಮಾಯಣವನ್ನು ಬರೆದಂಥ ಒಬ್ಬ ಕವಿ ಅಲ್ವಾ ಬೇಡ ಇವನು ನಾರದನ ನಾರದ ಮಹರ್ಷಿಗಳ ಬೋಧನೆಯಿಂದ ರಾಮನಾಮವನ್ನು ಜಪಿಸಿ ಇವನು ತನ್ನ ಮೈ ಮೇಲೇ ಹುತ್ತವನ್ನು ಬೆಳೆದು ಹೋಗ್ಬಿಡುತ್ತಂತೆ ಹಾಗಾಗಿ ನಾರದ ಮಹರ್ಷಿಗಳಿಂದ ವಾಲ್ಮೀಕದಿಂದ ಹೊರಗೆ ಬಂದಿದ್ದರಿಂದ ಇವನನ್ನು ವಾಲ್ಮೀಕಿ ಅಂತ ಇವನನ್ನು ಕರೀತಾರೆ ಅಥವಾ ಪ್ರಸಿದ್ಧನಾಗ್ತಾರೆ ಆದಿ ಕಾವ್ಯವಾದಂಥ ರಾಮಾಯಣವನ್ನು ಬರೆದಂಥರು ವಾಲ್ಮೀಕಿ ಹಾಗಾಗಿ ಇವರನ್ನು ಆದಿ ಕವಿ ವಾಲ್ಮೀಕಿ ಅಂತಂದು ಕರಿತೀವಿ ಇವರು ಆದಿ ಕಾವ್ಯವನ್ನು ಬರೆದಿದ್ದರಿಂದ ಓಕೆ ಇನ್ನೊಂದು ಪದ ಇದೆ ವರುಣ ಅಂಥೇಳಿ ಅಬ್ಧೀಪ ವರುಣ ಏನು ವರುಣ ಅಷ್ಟ ದಿಕ್ಪಾಲಕರು ಎಂಟು ದಿಕ್ಕುಗಳನ್ನು ಪಾಲನೆ ಮಾಡ್ತಾ ಇರುವಂಥ ಎಂಟು ದೇವತೆಗಳಿದ್ದಾರೆ ಅದರಲ್ಲಿ ಒಬ್ಬನು ಇವನು ಪಶ್ಚಿಮ ದಿಕ್ಕಿನಲ್ಲಿ ಒಡೆಯನಾಗಿರ್ತಾನೆ ಜಲಾಧಿಪತಿಯವನು ನೀರಿನ ಒಡೆಯ ಹಾಗಾಗಿ ವರುಣ ಅಂತಂದು ಇನ್ನು ಪ್ರಸಿದ್ಧ ಆಗಿದೆ ಇನ್ನೊಂದು ಲವ ಗೊತ್ತಾಗಿದೆ ನಮಗೆ ಶ್ರೀರಾಮ ಸೀತೆಯಿಂದ ಜನಿಸಿದಂಥ ಅವಳಿ ಮಕ್ಕಳಲ್ಲಿ ಚಿಕ್ಕವನಿಗೆ ಲವ ಅಂತ ಕರಿತೀವಿ ಹಿರಿಯನಿಗೆ ಕುಶ ಅಂತ ಕರಿತೀವಿ ಇವೆರಡು ಲವಕುಶರು ಇನ್ನೊಂದು ಅಬ್ದಿಪ ಗೊತ್ತಾಗಿದೆ ಅಬ್ದಿ ಅಂದರೆ ಸಮುದ್ರ ಪ ಅಂದರೆ ಒಡೆಯ ಅಬ್ದಿಪ ಅಂದರೆ ಸಮುದ್ರದ ಒಡೆಯ ಯಾರು ವರುಣ ಅಂತ ಹೇಳಿ ಇನ್ನೊಂದು ಪದ ಇದೆ ಝೇಗೆಯದು ಅಥವಾ ಝೇ ಗೆಯದು ಅಂತ ಇದೆ ಏನು ಝೇ ಗೆಯೋದು ಅಂದರೆ ಬಿಲ್ಲಿಗೆ ಬಿಲ್ಲನ್ನು ಮಾಡಬೇಕಾದ್ರೆ ಅದು ಒಂದು ಕಡಿಕೆ ಹಗ್ಗ ಕಟ್ಟಿರ್ತಾರೆ ಇನ್ನೊಂದು ಕಡಿಕೆ ಬಿಚ್ಚಿರ್ತಾರೆ ಉದ್ದ ಇರುತ್ತೆ ಅದನ್ನು ಬಗ್ಗಿಸಿ ಅದಕ್ಕೆ ಇನ್ನೊಂದು ಕಡೆ ಹಗ್ಗವನ್ನು ಕಟ್ತಾರೆ ಹಾಗೆ ಇದ್ದರೆ ಹಾಗೆ ಬೆಂಡಾಗ್ಬಿಡುತ್ತೆ ಅದಕ್ಕೆ ಶಕ್ತಿ ಕಡಿಮೆ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಅದು ಉದ್ದ ಕೋಲು ಅದನ್ನು ಬಗ್ಗಿಸಾಗ ಅದರಲ್ಲಿ ಒಂದು ಸಂಚ ಸಂಚಿತ ಶಕ್ತಿ ಬಂದ್ಬಿಡುತ್ತೆ ಅದರಿಂದ ಭಾಳ ಬಹಳ ಬಿರುಸಾಗಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಬಿಲ್ಲಿಗೆ ಒಂದು ಕಡೆ ಕಟ್ಟಿರುವಂಥ ಹಗ್ಗವನ್ನು ಏರಿಸಿ ಮತ್ತೊಂದು ಕಡೆ ಕಟ್ಟುವಾಗ ಆ ದಾರ ಇದೆ ಇಲ್ಲ ಹಗ್ಗ ಇದಕ್ಕೆ ಹೆದೆ ಅಂತ ಕರೀತಾರೆ ಹೆದೆ ಅಂತ ಕರೀತಾರೆ ಈ ಹೆದೆಯನ್ನು ಬೇಕಾದಾಗ ಏನು ಮಾಡ್ತಾರೆ ಅದನ್ನು ಬಿಗಿತಾರೆ ಉಳಿದ ಸಂದರ್ಭದಲ್ಲಿ ಬಿಚ್ಚಿಟ್ಟಿರ್ತಾರೆ ಈ ಕಟ್ಟದ ಯುದ್ಧ ಸಂದರ್ಭದಲ್ಲಿ ಅಥವಾ ಬಾಣ ಬಿಡೋ ಸಂದರ್ಭದಲ್ಲಿ ಆ ಎದೆ ಏರಿಸಿ ಅದನ್ನು ಎದುರಿಗೆ ಹಿಡಿದು ಹಿಡಿದು ಎಳಿತಾರೆ ಎಲ್ಲಿವರೆಗೂ ಕಿವಿಯವರೆಗೂ ಕಿವಿಯವರೆಗೂ ಹಿಂಗೆ ಆ ಕಾರಣ ಅಂತ ಅಂತ ಕರೀತಾರೆ ಕಿವಿಯವರೆಗೂ ಎಳೆದು ಅದನ್ನು ಬಿಡ್ತಾರೆ ಬಿಟ್ಟ ತಕ್ಷಣ ಅದು ದಾರ ಹೆಂಗನಬೇಕು ಝುಂ ಅನ್ಬೇಕು ಹಿಂಗೆ ಝೀ ಅನ್ನಂಗೆ ಅದನ್ನು ಟೈಟಾಗಿ ಬಗ್ಗಿಸಿ ಕಟ್ಟುವಂಥದ್ದನ್ನೇ ನಾವು ಜೇ ಅಂತ ಕರೆಯೋದು ಈ ಕ್ರಿಯೆಯನ್ನು ಹೆದೆಯೇರಿಸಿ ಅದರ ಬಿಗಿ ಎಷ್ಟಿದೆ ಅಂತ ನೋಡೋದಕ್ಕೆ ಝೀಂಕಾರ ಬಿಡುವುದನ್ನೇ ಜೇ ಅಂತ ಕರೀತಾರೆ ಇಷ್ಟು ಆ ಪದಗಳ ಪರಿಚಯ ಆಯಿತು ಈಗ ವೀರಲವ ಪದ್ಯವನ್ನು ವಾಚನ ಮಾಡೋ ಕೌಶಲ್ಯವನ್ನು ನೋಡೋಣ ವಾಚನದಲ್ಲಿ ನಾವು ಮುಖ್ಯವಾಗಿ ಏನು ನೋಡಬೇಕು ಅಂದರೆ ಪದ್ಯ ಹೇಗೆ ಅಂತ ಪದ್ಯ ಹೇಗೆ ಸಾಗುತ್ತೆ ಅಂತ ಇಲ್ಲಿ ಭಾಳ ಚೆನ್ನಾಗೆ ಪದ್ಯವನ್ನು ನಾದಲೋಲ ಅಂತ ಹೇಳ್ಬಿಟ್ಟಿವಿ ನಾವು ಭಾಳ ಚೆನ್ನಾಗಿ ಸುಲಲಿತವಾಗಿ ಭಾಳ ವೀರರಸ ಇದ್ದರೂ ಸಹಿತ ಅದನ್ನು ಸೌಮ್ಯವಾಗಿ ಹೇಳ್ತಾ ಹೋಗ್ತಾರೆ ಹೇಗೆ ಪದ್ಯವನ್ನು ನೋಡ್ತಾ ಹೋಗೋಣ ಬಲ್ಗೈಯ್ಯ ನೃಪರಂಜಿತಡೆಯದೇ ತಡೆಯದೆ ದ್ವಹನ ಸೊಲ್ಗೇಳಿ ನಮಿಸಲ್ ಚರಿಸುತ ಅದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದು ದುಪವನದಳು ಪುಲ್ಗಳ ಪುಲ್ಗಳ ಪಸುರ್ಗೆ ಅಂದ್ರೆ ಹುಲ್ಲಿನ ಹಸಿರಿಗೆ ಪುಲ್ಗಳ ಪಸಿರ್ಗೆ ಎಳೆಸಿ ಪೊಕ್ಕೊಡೆ ಆ ತೋಟದ ಗಾವಲ್ಗೆ ಕಾವಲ್ಗೆ ಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆ ಮಿಗೆ ಬಿಲ್ಗೊಂಡು ನಡೆತಂದವಂ ಕಂಡನ್ ಅರ್ಚಿತ ಸುವಾಜಿಯಂ ವೀರಲವನು ಎತ್ತಣ ತುರಗಮ್ಮಿದು ಎತ್ತಣ ತುರಗಮ್ಮಿದು ಪಕ್ಕು ಪೂದೋಟಮವಂ ಟಮವಂ ತೊತ್ತಳ ತುಳಿದುದುದೋ ವಾಲ್ಮೀಕಿ ಮುನಿನಾಥನೇ ಪೊತ್ತುಂ ಆರೈವುದು ಎಂದು ಯನಗೆ ನೇಮಿಸಿ ಪೋದನ್ ಅಬ್ಬಿಪಂ ಕರೆಸಲಾಗಿ ಮತ್ತೆ ವರುಣನ ಬಂದು ಮುಳಿದಪನೆ ಪನೇ ಹಯನೆಡೆಗೆ ತಯನೆಡೆಗೆ ನಡೆ ತಂದು ನೋಡಲ್ಕೆ ಅದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿಯುತ್ತಂ ಕಂಡು ಲವನ್ ಓದಿಕೊಳ್ಳುತ್ತಿದ್ದನು ಲವನ್ ಓದಿಕೊಳ್ಳುತ್ತಿರ್ದನೂ ಉರ್ವಿಯೋಳ್ ಹೇಳ್ತೇನೆ ಅಲ್ಲಿ ಬರೆದಿದೆ

ತಡೆಯಲ್ ಎಂದು ಇರ್ದ ಲೇಖನವನೋದೀ ಗರ್ವವಂ ಬಿಡಿಸದೀರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನ ದೀರ್ದುದೇ ತನ್ನ ತನಗೆ ತೋಳ್ಗಳವೇ ತೋಳ್ಕೆಯನ್ನುತ ಏನು ತನ್ನ ತನಗೆ ಉರ್ವ ತೋಳ್ಗಳವೇ ತೆ ಕೆಂದು ಸಲೇ ವಾಸಿಯಂ ತೊಟ್ಟು ಲವನ್ ಉರಿದೆದ್ದನು ಬಹಳ ಸಿಟ್ಟು ಬಂದ್ಬಿಡ್ತಾವನಿಗೆ ಅದನ್ನು ಓದಿ ಕೊನೆಗೆ ಹೇಳ್ತಾನೆ ತೆಗೆದು ಉತ್ತರಿಯಮಂ ತೆಗೆದು ಉತ್ತರಿಯಮಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳೀ ಧ್ರುಮಕ್ಕೆ ಕಟ್ಟಲ್ಕೆ ಮಿಗೆ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡವರೂ ಎನಲು ನಗುತೆ ಪಾರ್ವರ ಮುನಿಗಳ ಪಾರ್ವರ ಮಕ್ಕಳು ಅಂಜಿದೊಡೆ ಜಾನಕಿಯ ಮಗನಿದಕೆ ಬೆದರುವನೇ ಪೋಗಿ ನೀವು ಎಂದು ಲವನ್ ಅಡಗುತನದಿಂದ ಬಿಲ್ದಿರುವ ನೇರಿಸಿ ತೀಡಿ ಝೇ ನಿಂತಿರ್ದನು ನಿಂತಿರ್ದನೂ ಬಿಲ್ದಿರುವ ತೀಡಿ ಜೇಗೈದು ನಿಂತಿರ್ದನು ಹೀಗೆ ಪದ್ಯ ಮುಂದುವರಿಯುತ್ತೆ ತುಂಬ ಚೆಂದ ಇರುವಂಥ ಪದ್ಯ ಇದು ನಿಮಗೆ ಮನನ ಆಯಿತು ಅಂತ ಅನ್ಕೊತೀನಿ ನೋಡೋಣ ಹಾಗಿದ್ದರೆ ಇದರ ಅರ್ಥ ಏನು ಅಂತ ವಿವರವಾಗಿ ನೋಡ್ತಾ ಹೋಗೋಣ ಅರ್ಥ ಏನು ಅರ್ಥ ನೋಡ್ಕೊಳೋದಕ್ಕೆ ಒಂದೆರಡು ಮೂರು ಪಾಯಿಂಟನ್ನು ನಾವು ಗಮನಿಸಬೇಕು ಏನದು ಒಂದೇದು ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವ ಹೇಗೆ ಬಂತು ಅಂತ ಹೇಗೆ ಬಂತು ಬಂದ ಬಗೆ ಹೇಗೆ ಗೊತ್ತು ನಿಮಗೆ ಆ ಕುದುರೆ ಹೋಗ್ತಾ ಇತ್ತು ಅಲ್ವಾ ಕುದುರೆ ಯಜ್ಞದ ಕುದುರೆ ಬಿಟ್ಟು ಬಿಟ್ಟಿದ್ದಾರೆ ಅದು ಎಲ್ಲಿ ಬೇಕಲ್ಲಿ ಸುತ್ತರಿತಾ ಬರ್ತಾ ಇತ್ತಲ್ವಾ ಅದು ಹೇಗೆ ಬಂತು ಅನ್ನೋದನ್ನು ವಿವರಿಸಿದ್ದಾರೆ ನೋಡೋಣ ಹೇಗೆ ಅಂತ ಪದ್ಯದಲ್ಲಿ ನೋಡೋಣ ಇನ್ನೊಂದು ಅಂಶ ಯಜ್ಞಾಶ್ವದ ಹಣೆಯಲ್ಲಿ ಪಟ್ಟದ ಲಿಖಿತ ಏನಿತ್ತು ಅಂತ ಅದರ ನೆತ್ತಿ ಮೇಲೆ ಏನು ಪಟ್ಟದ ಲಿಖಿತ ಇತ್ತು ಅನ್ನೋದು ಇದು ಗಮನಿಸಬೇಕು ಅದು ಪದ್ಯದಲ್ಲಿ ನಾವು ನೋಡ್ತೀವಿ ಮತ್ತು ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಮತ್ತು ಲವನಿಗೂ ಏನು ಸಂವಾದ ನಡೆಯಿತು ಅಂತ ಇಬ್ಬರು ಏನು ಚರ್ಚೆ ಮಾಡಿದರು ಅಂತ ಇವು ಮೂರು ಅಂಶಗಳನ್ನು ಈ ಪದ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ನೋಡೋಣ ಒಂದೇದು ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶರ ವಿದ್ಯಾಭ್ಯಾಸ ನಡೀತಾ ಇದೆ ಅದು ಗಮನಿಸ್ತಾ ಇದ್ದೀವಿ ನಾವು ಅಲ್ವಾ ಅಲ್ಲಿ ವಾಲ್ಮೀಕಿ ಮುನಿಗಳು ಲವಕುಶರು ಹೀಗಿದೆ ವಿದ್ಯಾಭ್ಯಾಸ ನಡೀತಾ ಇರೋದು ಆಮೇಲೆ ಇದು ವಿದ್ಯಾಭ್ಯಾಸ ನಡೀತಾ ಇತ್ತು ಚೆನ್ನಾಗಿ ಪರಿಣಿತರನ್ನಾಗಿ ಮಾಡಿದ್ರು ಎಲ್ಲ ಥರದ ವಿದ್ಯೆಯನ್ನು ಕಲಿಸಿದ್ರು ಕೊನೆಗೆ ವರುಣ ವರುಣ ಯಾವುದೋ ಉದ್ದೇಶದಿಂದ ವಾಲ್ಮೀಕಿಗಳನ್ನು ತನ್ನ ಅರಮನೆಗೆ ಅಥವಾ ತನ್ನ ಲೋಕಕ್ಕೆ ಕರೆಸ್ತಾನೆ ಕರೆದಾಗ ವಾಲ್ಮೀಕಿ ಏನು ಮಾಡ್ತಾರೆ ಲವನನ್ನು ಕರೆದು ಲವ ಬಾರೋ ಇಲ್ಲಿ ನೋಡೋ ಇದೆಲ್ಲ ವನ ಇದು ಹಾಳು ಮಾಡಬಾರ್ದು ಇದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕಾಗಿರೋದು ನಿನ್ನ ಜವಾಬ್ದಾರಿ ನಾನು ನೋಡಿ ಹೋಗ್ತಾ ಇದ್ದೀನಿ ಯಾರು ಅಲಕ್ಷ್ಯ ಮಾಡಬಾರ್ದು ಚೆನ್ನಾಗಿ ಕಾಪಾಡಬೇಕು ನೀನೇ ಇದಕ್ಕೆ ಲೀಡರ್ ನಾಯಕ ಇದನ್ನು ರಕ್ಷಣೆ ಮಾಡುವಂಥ ಅವ್ನಿಗೆ ಜವಾಬ್ದಾರಿ ಕೊಟ್ಟು ಹೋಗ್ಬಿಟ್ಟಿರ್ತಾರೆ ಹೋಗ್ಬಿಟ್ಟಿರ್ತಾನೆ ಅದೇ ಒಂದು ಭಾರಿ ಹುಮ್ಮಸ್ಸು ಬಂದುಬಿಡುತ್ತೆ ಏನು ಏಯ್ ನಾನು ಇದು ಕಾಪಾಡೋದು ಅಂತ ಬಿಲ್ ಹಿಡ್ಕೊಂಡು ಓಡಾಡ್ತಿರ್ತಾನೆ ಕೊನೆಗೆಲ್ಲ ಹುಡುಗರೆಲ್ಲ ಸೇರ್ಕೊತಾರೆ ಆಟ ಆಡ್ತಾ ಇರ್ತಾರೆ ಅಲ್ವಾ ಆಟ ಆಡ್ತಾ ಇರಬೇಕಾದ್ರೆ ಆಟ ಆಡಿದ್ರು ಲೀಲೆ ಮಿಗೆ ಅಂದರೆ ಆಟ ಆಡಿ ಮುಗಿದ ನಂತರ ಹಾತ್ಕಂಡ್ರು ಸಾಕು ಎಲ್ಲ ಹೋಗ ನೆಡ್ರೋ ಅಂತ ಹೊರಟರು ಹೋಗುವಾಗ ಬಿಲ್ಲನ್ನು ತಗೊಂಡು ಹೊಂಟರು ಎದ್ದು ನೋಡ್ತಾನೆ ಆಶ್ರಮದ ಉಪವನದಲ್ಲಿ ಆ ಒಳಗಿರುವಂಥ ಹುಲ್ಲು ಹಸಿರು ಹುಲ್ಲನ್ನು ಕಂಡು ಹೊರಗೆ ಹೋಗ್ತಾ ಇರುವಂಥ ಕುದುರೆ ಒಳಗೆ ಬರುತ್ತೆ ಒಳಗೆ ಬಂದು ಅದು ಇರುತ್ತೆ ಮೇಯೋದು ಇನ್ನು ಹೆಂಗೆ ಕಾಣ್ತಾ ಇತ್ತು ಅಯ್ಯೋ ಎಲ್ಲ ತುಳಿದು ತುಳಿದು ಇದೆಯಲ್ಲ ಭಾಳ ಅವರಿಗೆ ಹೋಗ್ತಾನೆ ಇಲ್ಲಿಂದ ಜೋ ಜೋರು ಮಾಡ್ತಿದ್ದಾನೆ ಏನು ಮಾಡ್ದ ಅಂತ ನೋಡೋಣ ಆ ಪದ್ಯವನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಹೀಗಿದೆ ಬಲ್ಗಯ್ಯ ಬಲ್ಗಯ್ಯ ಅಂದರೆ ಬಹಳ ವೀರರಾದಂಥ ಅಂತ ಅರ್ಥ ಬಲವಾದ ತೋಳುಳ್ಳವರು ಅಂದರೆ ವೀರರು ಯಾರು ನೃಪರು ಇಡೀ ರಾಜ್ಯದಲ್ಲಿ ಇಡೀ ಭೂ ಭರತ ಭೂಖಂಡದಲ್ಲಿ ಈ ಕುದುರೆ ಎಲ್ಲ ರಾಜ್ಯವನ್ನು ಪ್ರವೇಶಿಸ್ತಾ ಹೋಗ್ತಾ ಇತ್ತು ಹೋಗುವಾಗ ಆ ರಾಜ್ಯದಲ್ಲಿ ಇರುವಂಥ ರಾಜರು ಕುದುರೆ ಅಶ್ವಮೇಧದ ಕುದುರೆ ಬಂತು ಅಂತ ಅವನಿಗೆ ಗೂಢಚಾರ್ಯಾಗ ಗೊತ್ತಾಗ್ತಿದ್ದಂಗೆ ಅವ್ರೇನು ಮಾಡ್ತಾರೆ ಯಾರ್ದು ಇದು ಕುದುರೆ ಓ ರಘುದ್ವಹನ ಅಂದರೆ ರಘುವಂಶದ ರಾಜರು ಬಿಟ್ಟಂತ ರಾಮನ ಕುದುರೆ ಇದು ಅಂತ ಗೊತ್ತಾದ ತಕ್ಷಣ ಅಂಜಿ ಹೆದರಿಬಿಟ್ಟು ಎಂಥ ವೀರರು ಸಹಿತ ಆ ಕುದುರೆಯನ್ನು ತಡೆಯದೆ ರಘುದ್ವಹನ ಸಲ್ಲಿಗೆ ಹೇಳಿ ಇದು ರಘುವಂಶದ ಯಾಗದ ಕುದುರೆ ಅನ್ನುವಂಥ ವಿಷಯವನ್ನು ಕೇಳಿ ಸಲ್ ವಿಷಯ ಕೇಳಿ ನಮಿಸಲ್ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು ಇದು ಇಡೀ ಭೂಮಂಡಲದಲ್ಲಿ ಅಥವಾ ಭರತಖಂಡದ ಭೂಮಂಡಲದಲ್ಲಿ ಸಂಚರಿಸುತ್ತಾ ಎಲ್ಲ ರಾಜ್ಯಗಳನ್ನು ಸುತ್ತರಿತ ಸುತ್ತರಿತ ಬರ್ತಾ ಇತ್ತು ರಘುವಂಶದ ಕುದುರೆ ಎಂದು ತಿಳಿದ ವೀರಾದಿ ವೀರ ರಾಜರು ಸಹಿತ ಅದನ್ನು ಕಟ್ಟಲು ಹೆದರಿ ಅದಕ್ಕೆ ನಮಸ್ಕರಿಸಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಮುಂದೆ ಬಿಡ್ತಾ ಇದ್ರು ಹೀಗೇ ಚಲಿಸುತ್ತ ಚಲಿಸುತ್ತಾ ಅಂದರೆ ಚಲಿಸುತ್ತ ಅದ್ವರದ ಯಜ್ಞದ ನಲ್ಗುದುರೆ ಸುಂದರವಾದಂಥ ಕುದುರೆ ಬಂದು ವಾಲ್ಮೀಕಿ ಆಶ್ರಮದ ಎದುರಿಗೆ ಬಂತು ಆ ಆಶ್ರಮದ ಎದುರು ಬರ್ತಿದ್ದಂಗೆ ಅಲ್ಲಿ ಆಶ್ರಮದಲ್ಲಿ ಉಪವನ ಏನಿತ್ತು ಆ ವನದಲ್ಲಿ ಬೆಳೆದಿರುವಂಥ ಹಸಿರು ಹುಲ್ಲನ್ನು ಕಂಡು ನಿಜಾಶ್ರಮದ ವಿನಿಯೋಗದ ಉಪವನದಳು ಪುಲ್ಗಳ ಹುಲ್ಲಿನ ಹಸಿರಿಗೆ ಎಳೆಸಿ ಹಸಿರನ್ನು ನೋಡಿದ ತಕ್ಷಣ ಅದರ ಮನಸ್ಸು ಆಕರ್ಷಣೆ ಆಯಿತು ಒಳಗೆ ನುಗ್ಗಿ ಬಿಡ್ತು ಪೊಕ್ಕೊಡೆ ಒಳಗೆ ಬಂದ್ಬಿಡ್ತು ಆ ತೋಟದ ಕಾವಲನ್ನು ಯಾರು ಮಾಡ್ತಿದಾರೆ ಲವ ಮಾಡ್ತಿದ್ದಾನೆ ಅಲ್ವಾ ಕಾವಲ್ಗೆ ತನ್ನ ಒಡನಾಡಿಗಳ ಜೊತೆಯಲ್ಲಿದ್ದ ಆ ಮುನಿಸುತರ ಜೊತೆಯಲ್ಲಿ ಇದ್ದಂತಹ ಲವನು ಆಟ ಆಡ್ತಾ ಇದ್ದ ಆ ಲೀಲೆ ಮುಗಿದ ತಕ್ಷಣನೇ ಮಿಗೆ ಬಿಲ್ಲುಗೊಂಡು ಬಿಲ್ಲನ್ನು ಹಿಡ್ಕೊಂಡು ನಡೆ ತಂದನು ಹೊರಟಿದ್ದ ಕಂಡನು ನೋಡಿದನು ಅರ್ಚಿತ ಅಂದರೆ ಪೂಜಿಸಲ್ಪಟ್ಟಂತಹ ಬಹಳ ಸುಂದರವಾದಂಥ ಕುದುರೆ ಬಹಳ ಚೆನ್ನಾಗಿ ಪೂಜೆ ಮಾಡಿ ಹೂವಿನ ಹಾರ ಎಲ್ಲ ಹಾಕಿದ್ರು ಅದಕ್ಕೆ ಅಲಂಕಾರ ಆಗಿತ್ತು ಅರ್ಚಿತ ಪೂಜಿಸಿದಂತಹ ಸುವಾಜಿಯಂ ಸುಂದರವಾದಂತಹ ಕುದುರೆಯನ್ನು ವಾಜ್ಯಂದ್ರೆ ಕುದುರೆ ನೋಡಿಬಿಟ್ಟು ವೀರಲವನು ನೋಡ್ದ ನೋಡ್ದಾನೆ ಏನು ಅನ್ಕೊಂತಾನೆ ಕವಿ ಮುಂದಿನ ಪದ್ಯದಲ್ಲಿ ವರ್ಣಿಸ್ತಾನೆ ಹೀಗಂತಾನೆ ಇದು ವಾಲ್ಮೀಕಿ ಆಶ್ರಮಕ್ಕೆ ಹೇಗೆ ಬಂತು ಅಂತ ಆಯಿತು ಅಲ್ಲಿ ಎತ್ತನ ತುರುಗಮ್ಮಿದು ಎಲ್ಲಿ ಕುದುರೆಯದು ಹೇಳ್ತಾನೆ ಎತ್ತನ ತುರುಗಮ್ಮಿದು ಪೊಕ್ಕು ಅದರ ಒಳಗೆ ನುಗ್ಗಿಬಿಟ್ಟು ಪೂದೋಟ ಮಂತ್ ತುಳಿದುದು ಎಲ್ಲ ಭೂದೋಟವನ್ನು ಕಚಿಪಿಚಿ ಪಿಚಿ ತುಳಿದು ಹಾಕಿಬಿಟ್ಟಿದೆಯಲ್ಲ ವಾಲ್ಮೀಕಿ ಮುನಿನಾತನೇ ವಾಲ್ಮೀಕಿ ಮುನಿಗಳು ನನಗೆ ಪೊತ್ತು ಇದನ್ನು ಜವಾಬ್ದಾರಿ ತಗೊಂಡು ಪೊತ್ತು ಅಂದರೆ ಹೊತ್ತು ಅಂದರೆ ಜವಾಬ್ದಾರಿ ತಗೊಂಡು ಹಾರೈಯುವುದು ಕಾಪಾಡುವುದು ಎಂದು ಎನಗೆ ನೇಮಿಸಿ ಪೋದರ್ ನನಗೆ ನೇಮಕ ಮಾಡಿ ಹೋಗಿದ್ದಾರೆ ಎಲ್ಲಿಗೆ ಅಬ್ದೀಪನ ಕರೆಸಲಾಗೆ ಅಬ್ಧೀಪನ ಲೋಕಕ್ಕೆ ಅವನು ಕರೆಸಿದ್ಕೆ ಹೋಗಿದ್ದಾರೆ ವರ್ಣನ ಲೋಕಕ್ಕೆ ಹೋಗಿದ್ದಾರೆ ಮತ್ತೆ ಪುನಃ ವರ್ಣನ ಲೋಕದಿಂದ ಬಂದಾಗ ವರ್ಣನ ಲೋಕದಿಂದ ಬಂದು ಮುಳಿದಪ್ಪನೇ ಕೋಪ ಮಾಡ್ಕೊನಲ್ಲ ನನ್ನ ಮೇಲೆ ಏನಲ್ಲವಾ ನಿನ್ನ ಕ ಜವಾಬ್ದಾರಿ ತಗೊಳ್ಳೋ ಅಂತಂದು ಹೇಳಿದರೆ ಕಾಪಾಡು ಅಂದರೆ ಏನಿದು ಎಲ್ಲ ಹಾಳಾಗ್ಬಿಟ್ಟಿದೆ ಅಲ್ಲ ಅಂತ ನನ್ನ ಮೇಲೆ ಕೋಪ ಮಾಡಲ್ವಾ ಎನ್ನುತ್ತಾ ಹಂಗೆ ಆಗರ್ಲೇನೋ ಅಂತಂದು ಏನು ಮಾಡ್ದೆ ಹಯ್ಯ ನೆಡೆಗೆ ಕುದುರೆ ಕಡೆಗೆ ಹೊರಡದ ನಡೆ ತಂದು ಬರ್ತಾ ಇದ್ದ ಅದನ್ನ ಜೋರು ಮಾಡ್ಕೊಂತ ಬರ್ತಿದ್ದಾನೆ ನೋಡ್ದ ಆ ಕಡೆ ನೋಡ್ತಾನೆ ನೋಡಲ್ಕೆ ಅದರ ನೆತ್ತಿಯೋಳ್ ಅದರ ನೆತ್ತಿ ಮೇಲೆ ಭಾಳ ವಿಜೃಂಭಿಸ್ತಾ ಇತ್ತು ಶೋಭಾಯಮಾನವಾದಂಥ ಲೇಖನ ಇತ್ತು ಲೇಖನ ಇತ್ತು ಏನು ಲೇಖನ ಇದೆಯಲ್ಲ ಇದರಲ್ಲಿ ಅಂತ ನೋಡ್ತಾನೆ ಕಂಡು ಲವನ್ ಓದ್ಕೊಳ್ಳೋಕೆ ಶುರು ಮಾಡ್ದ ಏನಿದು ಲೇಖನ ಅಂತ ಓದಕ್ಕೆ ಶುರು ಮಾಡ್ದ ಆ ಲೇಖನ ಯಾರ್ದದು ಎಸ್ ರಾಮಂದು ಹಂಗಾರೆ ಏನಂತ ಬರೆದಿತ್ತು ಯಜ್ಞದ ಅಶ್ವದ ನೆತ್ತಿಯಲ್ಲಿ ಹಣೆಯಲ್ಲಿ ಪಟ್ಟದ ಲಿಖಿತ ಇತ್ತು ರಾಮನು ಒಂದು ಲಿಖಿತವನ್ನು ಬರೆದು ಹಾಕಿದ್ದ ಅಶ್ವಮೇಧ ಕುದುರೆಗೆ ಅಶ್ವಮೇಧ ಯಾಗದ ಕುದುರೆಗೆ ಏನಿತ್ತು ಅದರಲ್ಲಿ ಇದು ಒಂದು ಪ್ರಶ್ನೆ ಕೇಳ್ತಿರ್ತಾರೆ ಬಹಳ ಸುಲಭ ಏನಿತ್ತು ಅಂತ ನೋಡೋಣ ಹೀಗಿದೆ ಉರ್ವಿಯೋಳ್ ಅಂದರೆ ಈ ಭೂಮಿ ಮೇಲೆ ಉರ್ವಿಯೋಳ್ ಅಂದರೆ ಭೂಮಿಯಲ್ಲಿ ಕೌಶಲ್ಯ ಅಂದರೆ ದಶರಥನ ಹೆಂಡತಿ ರಾಮನ ತಾಯಿ ರಾಮನ ತಾಯಿ ಅಂದರೆ ಕೌಶಲ್ಯ ಪಡೆದಂಥ ಕುವರ ಮಗ ಯಾರೋ ರಾಮ ಅವನೊಬ್ಬನೇ ವೀರನು ಅಂತ ಇತ್ತೆ ಸ್ಟಾನ್ ಅದರ ಬರವಣಿಗೆನೇ ಹೀಗಿತ್ತು ಉರುವಿಯೋಳು ಕೌಶಲ್ಯ ಪಡೆದ ಕುವರಂ ರಾವನೋರ್ವನೇ ವೀರನು ಅವನೊಬ್ಬನೇ ವೀರ ಆತನ ಯಜ್ಞದ ತುರ್ಗಮ್ಮಿದು ಅವನು ಮಾಡಿದಂಥ ಯಜ್ಞದ ಕುದುರೆ ಇದು ನಿರ್ವಹಿಸಲ್ ಅಂದರೆ ಅದನ್ನು ಯಾರಾದರೂ ಕಟ್ಟಿ ಯುದ್ಧ ಮಾಡುವಂಥವರಾರಾದರೂ ನಿರ್ವಹಿಸಲ್ ಆರ್ ಆರ್ಪರ್ ಯಾರಾದರೂ ಆರಾರ್ದಂ ತಡೆಯಲು ಅದು ಯಾರಾದರೂ ಹಿಡಿದು ಕಟ್ಟಿ ಯುದ್ಧ ಮಾಡುವಂಥರಿದ್ದರೆ ಅದನ್ನು ತಡೆಯಬಹುದು ಅಂತ ಬರೆದಿತ್ತು ಎಂದಿರ್ದ ಎಂದು ಇದ್ದ ಇರ್ದ ಅಂದರೆ ಇದ್ದ ಅಂತ ಅರ್ಥ ಹಾಗೆ ಬರೆದಿದ್ದಂತಹ ಲೇಖನವನ್ನು ಓದಿ ಅವನಿಗೆ ಸಿಟ್ಕೊಂಡ್ಬಿಡ್ತು ಆ ಅಂತ ಎಷ್ಟು ಗರ್ವ ಇವನು ಅಂತನಿಗೆ ಇವನು ಯಾರು ಅಂತೂ ಗೊತ್ತಿಲ್ಲ ಹಿಂಗೆ ಹೇಳ್ದ ಎಷ್ಟು ಗರ್ವ ಇವನಿಗೆ ನಾನೇ ಭೂಮಿ ಮೇಲೆ ನಾನೇ ವೀರ ಅಂತ ಬರೆದ್ಕೊಂಡಿದ್ದಾನಲ್ಲ ಕೌಶಲ್ಯ ಪಡೆದಂಥ ರಾಮ ಒಬ್ಬನೇ ವೀರ ಅಂತ ಹಂಗಾರೆ ನಾವು ಯಾರು ಹಂಗಿದ್ರೆ ಅಂತ ನೋಡ್ರಿ ತನ್ನ ಕ್ಷಾತ್ರ ಗುಣವನ್ನು ಹೇಗೆ ವ್ಯಕ್ತಪಡಿಸ್ತಿದ್ದಾನೆ ಗರ್ವವನ್ನು ಬಿಡಿಸದಿದ್ದೊಡೆ ಇವನಿಗೆ ಗರ್ವ ಇದೆ ಇವನನ್ನು ಆ ಗರ್ವವನ್ನು ಬಿಡಿಸದಿದ್ದರೆ ತನ್ನ ಮಾತೆಯಂ ನನ್ನ ತಾಯಿ ಮತ್ತೇನು ಅವಳು ಸಹಿತ ಕೋರನನ್ನು ಪಡೆದಿಲ್ವಾ ಅವಳೇನು ಬಂಜೇನ ನನ್ನಂಥ ವೀರನನ್ನು ಪಡೆದಿಲ್ವಾ ಅನ್ನೋದಕ್ಕೆ ತನ್ನ ತಾಯಿಯಂ ಹೋಗಲಿ ಸರ್ವಜನಮಂ ಇಡೀ ಲೋಕದಲ್ಲಿರುವಂಥ ಎಲ್ಲ ಜನರು ಬಂಜೆನ ಹಾಕಿದರೆ ಇವನೊಬ್ಬನೇ ವೀರನ ಅನ್ನೋದಕ್ಕೆ ಎಷ್ಟು ಚೆನ್ನಾಗೆ ಭಾಳ ಸಹಜವಾದಂಥ ಒಂದು ಪ್ರತಿಕ್ರಿಯೆ ಪ್ರತಿಭಟನೆ ಅವನಲ್ಲಿತ್ತು ಅಂತ ನೋಡಿ ಅವಾಗ ಬಂಜೆ ಎನ್ನದಿದಪ್ಪುದೇ ಅಂದು ತನ್ನ ತೋಳುಗಳು ತನ್ನ ತೋಳುಗಳು ಅಂದರೆ ತನ್ನ ತೋಳುಗಳಲ್ಲಿ ಉರುವ ಅಂದರೆ ಪುಟಿಯುವ ಅಂತರ್ಥ ತನ್ನ ನನ್ನ ತೋಳುಗಳಲ್ಲಿ ಪುಟಿತಾ ಇದೆಯಲ್ಲ ಏನು ಶಕ್ತಿ ಅದೇ ತನಗೆ ಉರುವ ತೋಳುಗಳಿವೇತಕ್ಕೆ ಪುಟಿತ ಇರುವಂಥ ಈ ತೋಳುಗಳು ಯಾತಿಗೆ ಇದನ್ನು ಗರ್ವವನ್ನು ಬಿಡಿಸಲೇಬೇಕು ನಾನು ನನ್ನ ಶಕ್ತಿಯನ್ನು ಪ್ರದರ್ಶಿಸಲೇಬೇಕು ಅನ್ನುವಂಥ ಹಠವನ್ನು ಪ್ರತಿಜ್ಞೆಯನ್ನು ಮಾಡ್ತಾನೆ ವೇತಕೆಂದು ಸಲೆ ವಾಸಿಯಂ ತೊಟ್ಟು ತಕ್ಷಣ ಪ್ರತಿಜ್ಞೆಯನ್ನು ತೊಡ್ತಾನೆ ಲವನ್ ಉರಿದೆದ್ದು ಸಿಟ್ಟಿನಿಂದ ಉರಿದೆದ್ದು ಬಿಟ್ಟ ಹಾಗೆ ಕೋಪವನ್ನು ವ್ಯಕ್ತಪಡಿಸ್ತಾ ಏನೋ ತನ್ನ ಬಿಲ್ಲನ್ನು ಹಿಡ್ಕೊಂಡ ಇನ್ನು ಎದೆ ಏರಿಸಿಲ್ಲ ಆದರೆ ಹೋಗಿ ಆ ಕುದುರೆಯನ್ನು ಹಿಡಿತಾನೆ ಕುದುರೆ ಹಿಡಿದ ತಕ್ಷಣವೇ ಗಾಬರಿ ಬಿದ್ದುಬಿಟ್ರು ಯಾರು ಮುನಿಸುತ್ತರು ಕುದುರೆ ಕಟ್ಟೋ ವಿಚಾರದಲ್ಲಿ ಮುನಿಸುತ್ತರಿಗೂ ಲವನಿಗೂ ಸಮಾಧಾನ ನಡೀತೈತಿ ಏನು ನಡೆಯುತ್ತೆ ನೋಡೋಣ ಹೊ ಕಟ್ಟಿದ ತಕ್ಷಣವೇ ಅವರಿಗೆ ಹೆದರಿಕೆ ಆಗ್ಬಿಡ್ತು ಅವನೇನು ಮಾಡ್ತೀವಿ ಕಟ್ಟೋದಕ್ಕೆ ಉತ್ತರಿಯಂ ತೆಗೆದು ಅವನೇನು ಶಲ್ಲೆಯನ್ನು ಹೆಗಲ ಮೇಲೆ ಹಾಕ್ಕೊಂಡಿದ್ದ ಆ ಮೈಮೇಲೆ ಹಾಕ್ಕೊಂಡಿದ್ದೆ ಆ ಶಲ್ಲೆಯನ್ನು ತೆಗೆದ ಅದನ್ನು ಮುರಿದು ಮುರಿದು ಅಂದರೆ ಹಗ್ಗದ ಥರ ಅದನ್ನು ತಿರುಗಿಸಿ ಅಂತರ್ಥ ಮುರಿಯದು ಅಂದ್ರೇನು ಶಲ್ಲೆಯನ್ನು ಹಗ್ಗದ ಥರ ಮಾಡಿಕೊಂಡು ಮುರಿದು ಕುದುರೆಯ ಗಳಕೆ ಕುದುರೆಯ ಕುತ್ತಿಗೆಗೆ ಅದನ್ನು ಬಿಗಿದ ಇದನ್ನು ಕೇಳ್ತಿರ್ತಾರೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರಿಯದಿಂದ ಕಟ್ಟಿದನು ಅಂತ ಬರೀಬೇಕಾದ ಕಟ್ಟಿ ಅದನ್ನು ದಾರ ಹಗ್ಗವನ್ನು ಅಥವಾ ಶಲ್ಲೆಯನ್ನು ಎಳೆದು ಬಿಟ್ಟು ಕದಳಿ ಧ್ರುವಕ್ಕೆ ಬಿಗಿದನು ಅಂದರೆ ಆ ಬಾಳೆಯ ಗಿಡದ ಬುಡಕ್ಕೆ ಬಿಗಿತಾನೆ ಬಿಗುತ್ತ ಮಿಗೆ ನಡುಗಿ ಮುನಿಸೂತರಿಗೆ ಹೆದರಿಕೆ ಆಗ್ಬಿಡ್ತಾರೆ ಗೊತ್ತಾಯ್ತು ಇದು ಯಾವುದೋ ರಾಜನ ಕುದುರೆ ಕಟ್ ಹಾಕಿದರೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತು ಅದ್ರಾಗೆ ಬರೆದು ಬಿಟ್ಟೈತಿ ಅದಕ್ಕೆ ಹೆದರ್ಕೊಂಬಿಟ್ರು ನಡುಗಿ ಹೆದರ್ಬಿಟ್ಟು ಬೇಡ ಬೇಡ ಅರಸುಗಳ ವಾಜ್ಯಂ ಬಿಡು ಏ ಲವ ಅದು ರಾಜರ ಕುದುರೆಯೇ ಅದು ಅದು ಯಜ್ಞದ ಕುದುರೆ ರಾಜರುದ್ದು ಮುಟ್ಬಡ ಮುಟ್ಬಡ ಬೇಡ ಅದನ್ನ ಯಾಕೆ ಅವರು ಬಡಿಯುವರು ಎನ್ನಲು ಅಂತ ಅಂತನೇ ಲವರಿಗೆ ಬಾರಿ ನಗು ಬಂದ್ಬಿಡ್ತೇವೆ ಲೈ ಥೈ ಮಾತಾ ತಂದು ಏನು ಅಂಜಪುರು ಕರಿದಿರೋ ನಗುತೆ ಪಾರ್ವರ ಈ ಬ್ರಾಹ್ಮಣರ ಮುನಿಯಗಳ ಮಕ್ಕಳನ್ನು ಅಂಜದೆಡೆ ನೀವು ಹೆದರ್ತೀರಿ ಅಂಥೇಳಿ ಜಾನಕಿಯ ಮಗ ನಾನು ಜಾನಕಿ ಅಂದರೆ ಯಾರು ಸೀತೆ ಸೀತೆಯ ಮಗನು ಇದಕ್ಕೆ ಬೆದರುವೆನೇ ಇದಕ್ಕೆ ಹೆದರ್ತಾನೆ ಅದು ಯಾರು ಬರ್ತಾರ ನೋಡ್ತೀನಿ ನೀವು ಹೋಗಿ ಹೋಗಿ ನೀವು ಎಂದು ಲವನ್ ಅಡಗುತನದಲ್ಲಿ ಗರ್ವದಿಂದ ಏನು ಶೌರ್ಯದಿಂದ ಆ ಬಿಲ್ಲನ್ನು ತೆಗೆದು ಬಿಲ್ಲನ್ನು ಏರಿಸಿ ಬಿಲ್ ಬಿಲ್ದಿರುವನೇರಿಸಿ ಬಿಲ್ಲನ್ನು ಅದನ್ನು ಚೆನ್ನಾಗಿ ಹೆದೆಯನ್ನು ಏರಿಸಿ ತೀಡಿ ತೀಡಿಬಿಟ್ಟು ಜೇ ಅದನ್ನು ಕಿವಿವರೆಗೂ ವರೆಗೂ ಹೇಳದ್ ಬಿಡ್ತಾಯಿದ್ದ ಅಂತ ಅಂತಾಯ್ತು ಝಿಂಗ್ ಇತ್ತು ಆ ಸರಿ ಇದೆ ಮತ್ತೇನಾದ್ರೂ ಟೈಟ್ ಆದರೆ ಇನ್ನೊಂದು ಸ್ವಲ್ಪ ಬಗ್ಸಿ ಮತ್ತೆ ಟೈಟ್ ಮಾಡ್ತಾಯಿದ್ದ ಮಾಡಿ ನಿಂತ್ಕೊಂಡ ಬರಲಿ ಅದು ಯಾರು ಬರ್ತಾರೆ ಅಂತ ನಿಂತಿರ್ದನು ಇಷ್ಟು ಪದ್ಯ ಹೀಗೆ ಪದ್ಯ ತುಂಬ ಚೆಂದಾಗಿ ಮುಂದುವರಿಯುತ್ತೆ ನಮಗೆ ಇಟ್ಟಂಥ ಪ್ಯಾರಗಳಿಗೆ ಇಷ್ಟು ಹಾಗೆ ವೀರಲ್ಲವ ನಿಜವಾಗಲೂ ಲವ ವೀರತನವನ್ನು ಪ್ರದರ್ಶನ ಮಾಡ್ದ ಹೇಗೆ ಮಾಡ್ದ ಏನು ಮಾತಾಡ್ದ ಸನ್ನಿವೇಶವನ್ನು ಹೇಗೆ ಸ್ವೀಕರಿಸ್ತಿದ್ದ ಅನ್ನೋದು ನಿಮಗೆ ಚೆನ್ನಾಗಿ ಪರಿಚಯ ಆಯ್ತು ಇದೇ ಥರದ ಧೈರ್ಯ ಏನೇ ಸಮಸ್ಯೆ ಬರಲಿ ಎದುರಿಸುವಂಥ ಧೈರ್ಯ ನಮ್ಮದಾಗಬೇಕು ಅನ್ನೋದು ಇದರ ಮುಖ್ಯವಾದಂಥ ಆಶಯ ಓಕೆ ಹಾಗಿದರೆ ಕುದುರೆ ಕಟ್ಟೋ ವಿಚಾರದ ಮುನಿಸುತ್ತಿರಿಗೂ ಲವನಿಗೂ ಏನು ಸಂಭಾಷಣೆ ನಡೀತು ಅಂತ ಗೊತ್ತಾಯಿತು ಹಾಗಿದರೆ ಏನೇನು ಅರ್ಥ ಆಯಿತು ಇದರಲ್ಲಿ ಅಂತ ನೋಡೋಣ ಏನು ಅರ್ಥ ಆಯಿತು ನೋಡೋಣ ಒಂದು ಜೈಮಿನಿ ಭಾರತ ಕಾವ್ಯನ ಬರೆದ ಕವಿ ಯಾರು ತುಂಬ ಸುಲಭ ಯಾರು ಲಕ್ಷ್ಮೀಶ ಗೊತ್ತಾಗುತ್ತೆ ನಮಗೆ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ನಮಗೆ ಅದು ಗೊತ್ತು ಯಾರು ಲವ ಅಲ್ವಾ ಎಷ್ಟು ಸುಲಭ ಇದೆ ಹಾಗಿದ್ರೆ ಕುದುರೆಯನ್ನು ಲವರ ಲವ ಯಾವುದರಿಂದ ಕಟ್ಟಿದ ಇದು ಗೊತ್ತು ನಮಗೆ ಯಾವುದರಿಂದ ಉತ್ತರಿಯದಿಂದ ಶಲ್ಯ ತೆಗೆದು ಅದನ್ನ ಮುರಿದು ಗಳಕ್ಕೆ ಕಟ್ಟಿದ ಮುನಿ ಸುತ್ತರು ಯಾಕೆ ಹೆದರಿದ್ರು ಇದು ಗೊತ್ತು ನಮಗೆ ಯಾಕೆ ಅದು ಅರಸರ ವಾಜಿ ಅರಸರ ಕುದುರೆ ಅವರು ಬಡಿಯುವರು ಎಂದು ಮುನಿ ಸುತ್ತರು ಹೆದರಿದರು ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವ ಹೇಗೆ ಬಂತು ಲೋಕವನ್ನೆಲ್ಲ ಸಂಚರಿಸುತ್ತಾ ವೀರರಾದಂಥ ಯಾವ ರಾಜರೂ ಇದು ರಘುವಂಶದ ಕುದುರೆ ಎಂದು ಕಟ್ಟಲು ಹೆದರಿದ್ದರಿಂದ ಅದು ಚಲಿಸುತ್ತಾ ವಾಲ್ಮೀಕಿಯ ಆಶ್ರಮಕ್ಕೆ ಬಂದಿತು ಅಲ್ಲಿ ವಾಲ್ಮೀಕಿಯ ಉಪಮನದಲ್ಲಿದ್ದಂಥ ಆಶ್ರಮದ ಉಪಮನದಿಂದ ಹಸಿರು ಹುಲ್ಲನ್ನು ಕಂಡು ಒಳಗೆ ನುಗ್ಗಿತು ಇಷ್ಟೇ ಅಲ್ಲಿ ಬರಿಬೇಕಾಗಿರೋದು ಓಕೆ ಕುದುರೆ ಕಟ್ಟುವ ವಿಚಾರದಲ್ಲಿ ಮುನಿಸದರಿಗೂ ಲವನಿಗೂ ನಡೆದ ಸಂವಾದ ಏನು ತುಂಬ ಸುಲಭ ಇದೆ ಅಲ್ವಾ ನೆಕ್ಸ್ಟ್ ಅವರು ಏನು ಹೇಳ್ತಾರೆ ಇದು ರಾಜರು ಕುದುರೆ ಕಟ್ಟಬೇಡ ಬಿಡು ಬಿಡು ಎಂದಾಗ ನೀವು ಹೇಳ್ತಾನೆ ನೀವು ಪಾರ್ವರ ಮುನಿಗಳ ಮಕ್ಕಳಾಗಿದ್ದರಿಂದ ನೀವು ಹೆದರ್ತೀರಿ ಆದರೆ ನಾನು ಸೀತೆಯ ಮಗ ಜಾನಕಿಯ ಮಗ ನಾನು ಇದಕ್ಕೆ ಹೆದರುವುದಿಲ್ಲ ಎಂದು ನೀವು ಹೋಗಿ ಎಂದು ಅವರನ್ನು ಕಲಿಸಿ ಇವನು ಬಿಲ್ದಿರುವ ನೇರಿಸಿ ಜೇಗೈದು ನಿಂತನು ಇದು ಅಲ್ಲಿ ನಡೆದಂಥ ಸಂವಾದ ಓಕೆ ಇಷ್ಟು ಕಲಿಕಾ ಧ್ರುವೀಕರಣ ತುಂಬ ಸುಲಭ ಇದೆ ಚೆನ್ನಾಗಿ ಅರ್ಥಾತು ಅಂತ ಅನ್ಕೊತೀನಿ ಇದನ್ನು ನೀವು ಎಂಜಾಯ್ ಮಾಡಿ ಮತ್ತು ಬರುವಂಥ ಯಾವುದೇ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಾಮರ್ಥ್ಯವನ್ನು ಪಡಿಬೇಕು ಹಾಗಿದ್ರೆ ಒಂದು ಅಂಶ ಏನು ಪದ್ಯಗಳಲ್ಲಿ ಹಳೆಗನ್ನಡದ ರೂಪದಲ್ಲೇ ಅಥವಾ ನಡುಗನ್ನಡದ ರೂಪದಲ್ಲೇ ಪದ್ಯದಲ್ಲಿ ಬಳಸಿರುವಂಥ ವಾಕ್ಯಗಳೇ ಸಂದರ್ಭಕ್ಕೆ ಕೇಳ್ತಾರೆ ಅದು ಹೇಗೆ ಬರೆಯೋದು ಹೆಂಗೆ ಅರ್ಥ ಮಾಡ್ಕೊಳೋದು ತುಂಬ ಸುಲಭ ಹೇಗೆ ಅಂದರೆ ಪ್ರಮುಖ ಪದ್ಯದಲ್ಲಿ ಬರುವಂಥ ಪ್ರಮುಖ ವಾಕ್ಯಗಳಲ್ಲಿ ಋಗುದ್ವಹನ ಸ್ವಲ್ಗೇಳಿ ಋಗುವ್ವಹನ ಅಂದರೆ ಏನರ್ಥ ರಘುವಂಶದ ಸ್ವಲ್ಗೇಳಿ ರಘುವಂಶದ ಯಾಗದ ಕುದುರೆ ಅನ್ನುವಂಥ ಮಾತನ್ನು ಕೇಳಿ ನಂಬಿಸಲ್ ನಮಸ್ಕಾರ ಮಾಡಿದಂಥ ಎಲ್ಲ ರಾಜರು ಅಲ್ವಾ ಇಲ್ಲಿ ಕವಿ ಆ ಕುದುರೆ ನಡೆದು ಬರುವಂಥ ಸನ್ನಿವೇಶವನ್ನು ಅಲ್ಲಿ ಯಾವುದೇ ರಾಜರು ಆ ಕುದುರೆಯನ್ನು ಕಟ್ಟೋದಕ್ಕೆ ರಘುವಂಶದ ಕುದುರೆಯನ್ನು ಕಟ್ಟೋದಕ್ಕೆ ಅದರ ಮೇಲಿನ ಭಕ್ತಿ ರಘುವಂಶದ ಮೇಲಿನ ಭಯ ಅನ್ನು ಗಮನಿಸಿ ಕವಿ ಹೇಳಿರುವಂಥ ಮಾತಾಗ್ತಾ ಇವು ಇನ್ನೊಂದು ವಾಕ್ಯ ಇದೆ ತನ್ನ ಮಾತೆಯಂ ಸರ್ವ ಜನಮಂ ಬಂಜೆಯನ್ನ ಯಾರು ಇದನ್ನ ಹೇಳ್ತಾರೆ ಲವ ಹೇಳ್ಕೊಂತಾನೆ ಯಾಕೆ ಅಲ್ಲಿ ರಾಮ ಆ ಕುದುರೆಯಲ್ಲಿ ಲೇಖನದಲ್ಲಿ ಕೌಶಲ್ಯ ಪಡೆದ ಕೋರ ರಾಮನೋರ್ವನೇ ವೀರನ್ ಎಂದು ಹೇಳಿದಂಥ ಮಾತನ್ನು ಓದಿಕೊಂಡಂಥ ಲವ ಹಾಗಿದ್ರೆ ತನ್ನ ಮಾತೆಯಂ ಸರ್ವ ಜನಮಂ ಬಂಜೆ ಅನ್ನೋದಿಲ್ವಾ ಅವ್ರ ಗರ್ವವನ್ನು ಬಿಡಿಸಬೇಕು ಅನ್ನೋವಂಥ ಹಠವನ್ನು ಪ್ರತಿಜ್ಞೆಯನ್ನು ತೊಡ್ತಾನೆ ಅನ್ನೋ ಸಂದರ್ಭದಲ್ಲಿ ವಾಕ್ಯ ಬಳಕೆಯಾಗಿದೆ ಹಾಗೆ ಇನ್ನೊಂದು ಅರಸುಗಳ ವಾಜಿಯಂ ಬಿಡು ಯಾರು ಹೇಳ್ತಾರೆ ಇದು ಮುನಿಸೋತಾರೆ ಹೇಳ್ತಾರೆ ತುಂಬ ಸುಲಭ ಹಾಗೆ ಜಾನುಕಿಯ ಮಗನ ಇದಕ್ಕೆ ಬೆದರುವನೇ ಯಾರು ಹೇಳ್ತಾರೆ ಇದನ್ನ ಇಲ್ಲಿ ಲವ ಹೇಳ್ಕೊಂತಾನೆ ಈ ಮಾತು ಇಷ್ಟು ಇಲ್ಲಿ ಪ್ರಮುಖವಾಗಿರುವಂಥ ವಾಕ್ಯಗಳ ಬಳಕೆ ಈ ಪದ್ಯದಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಏನು ಅಂತಂದರೆ ಭಾವಾರ್ಥಕ್ಕೆ ಸಂಪಟ್ಟಂಗೆ ಅಂಕದ ಪ್ರಶ್ನೆ ಇರುತ್ತೆ ಅದೊಂದು ಸ್ವಲ್ಪ ನೋಡಿಬಿಡೋಣ ಏನೋದು ಅಂದರೆ ಪದ್ಯವನ್ನು ಕೊಟ್ಬಿಟ್ಟು ಅದರ ಭಾವಾರ್ಥ ಬರೀರಿ ಅಂತ ಕೇಳ್ತಾರೆ ಮೌಲ್ಯವನ್ನು ಅನುಸರಿಸಿ ಭಾವಾರ್ಥ ಬರೀರಿ ಅಂತ ಇದು ಬರೆಯುವಂಥ ಕ್ರಮ ಈಗಾಗಲೇ ನಾವು ಸಾಕಷ್ಟು ಪದ್ಯಗಳಲ್ಲಿ ಚರ್ಚೆ ಮಾಡಿದ್ದೀವಿ ಈ ಪದ್ಯದಲ್ಲೂ ಕೇಳೋ ಸಾಧ್ಯತೆ ಇರುವಂಥದ್ದು ಒಂದು ಪ್ಯಾರ ಅಂತಂದರೆ ಹೇಗಿದೆ ಉರುವಿಯೋಳು ಕೌಶಲ್ಯ ಪಡೆದ కువరం రామనోర్వనే వీరన్ ఆత్మ యజ్ఞతురగం ఇది నిర్వహించాదొడం తడయలెందేఖనమన్ ఓది గర్వవం బిడీసిర్దొడే తన మాతయం సర్వజనమం బంజయ ఎన్నదిర్దుదే తన గుర్వ ತೋಳ್ಗಳಿವೇತ ಕೆಂದು ಸಲೆ ವಾಸಿಯಂ ತೊಟ್ಟು ಲವನ್ ಉರಿದೆದ್ದನು ಈಗಾಗಲೇ ಪರಿಚಯ ಆಗಿದೆ ಏನು ಹೇಳಿಲ್ಲ ಇದಕ್ಕೆ ಭಾವಾರ್ಥ ಬರಿತೀರಿ ನಾಕಂಕಕ್ಕೆ ಸುಲಭವಾಗಿ ಬರಿತೀರಿ ಅನ್ನುವಂಥ ನಂಬಿಕೆ ನನಗೆ ಆದರೂ ಹೇಗೆ ಬರೀಬೇಕು ಅನ್ನೋದು ಗೊತ್ತಾಗಿದೆ ನಿಮಗೆ ಇದನ್ನು ಸಾಮಾನ್ಯವಾಗಿ ಮೂರು ಹಂತದಲ್ಲಿ ಬರೀಬೇಕು ಒಂದು ಪದ್ಯ ಆಯ್ಕೆ ಅಂದರೆ ಇದು ಯಾವ ಕವಿ ಯಾವ ಕೃತಿಯಿಂದ ಯಾವ ಪದ್ಯದಿಂದ ಈ ಪದ್ಯ ಭಾಗವನ್ನು ಆಯ್ಕೆ ಮಾಡಿದ್ದಾರೆ ಅಂತ ಬರೆಯೋಕ್ಕೆ ಬರಬೇಕು ಮತ್ತು ಒಟ್ಟಾರೆ ಆಶಯ ಬರಿಬೇಕು ಮತ್ತು ಆ ಪದ್ಯದ ವಿವರಣೆ ಬರೀಬೇಕಾಗತ್ತೆ ಹಾಗಾಗಿ ಚೆಂದಾಗಿ ಬರೀಬೋದು ಇದನ್ನು ಹೀಗಿದೆ ಈ ಪದ್ಯ ಭಾಗವನ್ನು ಲಕ್ಷ್ಮೀಶ ಕವಿ ರಚಿಸಿರುವಂಥ ಜಮಿನಿ ಭಾರತ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಲಾಗಿದೆ ಲವಕುಶರು ಹುಟ್ಟಿದ್ದು ಋಷಾಶ್ರಮದಲ್ಲಾದರೂ ಸಹಜ ಕ್ಷೋತ್ರ ಗುಣ ಧೈರ್ಯ ಸಾಹಸ ಇಲ್ಲಿ ಎದ್ದು ಕಾಣುತ್ತಿತ್ತು ಒಮ್ಮೆ ವರ್ಣನ ಆಹ್ವಾನದ ಮೇರೆಗೆ ದೇವಲೋಕಕ್ಕೆ ವಾಲ್ಮೀಕಿ ಮುನಿಗಳು ಏನು ಮಾಡ್ತಾರೆ ಹೋಗ್ತಾರೆ ಹೋದಾಗ ಆಶ್ರಮದ ಜವಾಬ್ದಾರಿಯ ನಿರ್ವಹಣೆಯನ್ನು ಲವನಿಗೆ ನೇಮಿಸಿ ಹೋಗ್ತಾರೆ ಹಾಗೆ ನೇಮಿಸಿ ಹೋದಾಗ ಬಹಳ ಜವಾಬ್ದಾರಿಯಿಂದ ಒಂದು ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಲವ ಮುನಿಸ ಜೊತೆಯಲ್ಲಿ ಆಟವಾಡ್ತಾ ಇರ್ತಾನೆ ಹಾಗೆ ಆವಾಗ ಆ ಕುದುರೆ ಆಶ್ರಮದ ಒಳಗೆ ಒಂದು ಕುದುರೆ ಬರುತ್ತೆ ಅದನ್ನು ಕಂಡು ಕೋಪದಿಂದ ಅದನ್ನು ಏನು ಅಂತ ಓಡಿಸೋದಕ್ಕೆ ಹೋಗ್ತಾನೆ ಓಡಿಸೋದಕ್ಕೆ ಹೋದಾಗ ಪೂಜಿಸಲ್ಪಟ್ಟಂತಹ ಸುಂದರವಾದಂತಹ ಕುದುರೆಯನ್ನು ಅದರ ಹಣೆಯಲ್ಲಿ ಮೆರೆಯುತ್ತಾ ಇರುವಂಥ ಪಟ್ಟದ ಲಿಖಿತವನ್ನು ಕಂಡು ಕುತೂಹಲದಿಂದ ಅವನು ಅದನ್ನು ಓದ್ತಾನೆ ಕುದುರೆ ಹತ್ತಿರ ಬಂದು ಓದ್ತಾನೆ ಓದಿದಾಗ ಪಟ್ಟದ ಲಿಖಿತವನ್ನು ಓದಿ ತಿಳಿಸೋದೇ ಈ ಪದ್ಯಭಾಗದ ವಿವರಣೆ ಹಂಗಾರೆ ಏನಿದೆ ಇದರಲ್ಲಿ ನೋಡಿ ಭೂ ಅಂದರೆ ಭೂಮಂಡಲದಲ್ಲಿ ಕೌಶಲ್ಯ ಪಡೆದಂತಹ ಕುಮಾರ ರಾಮನೊಬ್ಬನೇ ವೀರನು ಆತನ ಯಜ್ಞದ ಇದು ನಿರ್ವಹಿಸಲು ಅಂದರೆ ಅದನ್ನು ಕಟ್ಟಿ ಅದನ್ನು ಯುದ್ಧ ಮಾಡಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡಿಯಿರಿ ಅಂತ ಬರೆದಿತ್ತು ಅದರಲ್ಲಿ ಯುದ್ಧ ಲೇಖನವನ್ನು ಓದಿ ಅವನ ಅಹಂಕಾರವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರನ್ನು ಬಂಜೆ ಎನ್ನುದಿಲ್ಲವೇ ಎನ್ನುವಂತಹ ಒಂದು ಆಲೋಚನೆಯಿಂದ ಏನು ಮಾಡ್ತಾನೆ ಅಲ್ಲವ ತನಗೆ ಇರುವ ತೋಳುಗಳು ಇವು ಏತಕೆ ಎಂದು ಪ್ರತಿಜ್ಞೆಯನ್ನು ಎಂಬ ಪ್ರತಿಜ್ಞೆಯನ್ನು ಪಡಿತಾನೆ ಅಥವಾ ಹೊಂತಾನೆ ಒಂದು ಉರಿದೇಳ್ತಾನೆ ಆವಾಗ ರಾಮನ ಯಜ್ಞದ ಕುದುರೆಯನ್ನು ಕಟ್ಟಿಹಾಕ್ತಾನೆ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದುಕೊಂಡರೆ ದಿಟ್ಟತನದಿಂದ ಎದುರಿಸಬೇಕು ಎನ್ನುವಂಥ ಬಾಲ್ಯ ಸಹಜವಾದಂಥ ಸಾಹಸ ಪ್ರವೃತ್ತಿ ಈ ಈ ಒಂದು ಪದ್ಯಭಾಗದಲ್ಲಿ ನಾವು ನೋಡಬಹುದು ಇಷ್ಟು ಬರಿಬೇಕಾಗುತ್ತೆ ತುಂಬ ಸುಲಭ ನಿಮ್ಮದೇ ಆದಂತಹ ಒಂದು ತಿಳುವಳಿಕೆ ಅಥವಾ ಕ್ರಮದಲ್ಲಿ ಇದನ್ನು ಅನುಸರಿಸಿ ಬರೆಯೋದು ಉತ್ತಮ ಇಷ್ಟು ಪದ್ಯ ಭಾಗಕ್ಕೆ ಸಂಪಟ್ಟಿರುವಂಥ ಅಂಶ ಇನ್ನೊಂದು ಒಂದು ವಿಷಯ ವಿಷಯವನ್ನು ಇಲ್ಲಿ ಚರ್ಚೆ ಮಾಡ್ತೀವಿ ಅದು ಯಾವುದು ಇಲ್ಲಿ ಛಂದಸಿಗೆ ವ್ಯಾಕರಣ ವ್ಯಾಕರಣಾಂಶದ ಛಂದಸ್ಸಿಗೆ ಸಂಪುಟಂಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೆ ಅದರಲ್ಲಿ ನಾವೀಗಾಗಲೇ ಷಟ್ಪದಿಯ ವಿಚಾರಗಳನ್ನು ಗಮನಿಸಿದ್ವಿ ಇದರಲ್ಲಿ ಭಾಮಿನಿ ಷಟ್ಪದಿ ಆಗಿದೆ ಈಗ ವಾರ್ಧಕ ಷಟ್ಪದಿ ಬಗ್ಗೆ ಒಂದು ಸ್ವಲ್ಪ ನೋಡೋಣ ವಾರ್ಧಕ ಷಟ್ಪದಿ ಈಗಾಗಲೇ ಗೊತ್ತು ನಿಮಗೆ ಇದು ಆರು ಸಾಲಿನ ಪದ್ಯ ಇದು ಎರಡು ಒಂದು ಎರಡು ಮತ್ತು ನಾಲ್ಕು ಐದನೇ ಪಾದಗಳು ಮಾತ್ರ ಸಂಖ್ಯೆಗಳಲ್ಲಿ ಸರ್ವ ಸಮವಾಗಿರ್ತವೆ ಸಮನಾಗಿರ್ತವೆ ಮತ್ತಿಲ್ಲಿ ಇಲ್ಲಿ ಐದು ಮಾತ್ರೆಗಳ ನಾಲ್ಕು ನಾಲ್ಕು ಗಣಗಳು ಇದರಲ್ಲಿ ಇರ್ತವೆ ಮೂರು ಮತ್ತು ಆರನೇ ಸಾಲು ಅಂದರೆ ಒಂದು ಎರಡು ಮೂರು ಹೇಗಿರುತ್ತೋ ಹಾಗೆ ನಾಲ್ಕು ಐದು ಆರು ಇರುತ್ತೆ ಪದ್ಯದ ಅರ್ಧ ಉತ್ತರಾರ್ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತಲೇ ಕರಿತೀವಿ ಇದನ್ನು ಹಾಗೆ ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿದ್ದು ಐದು ಐದು ಮಾತ್ರೆಯ ಆರಾರು ಗಣಗಳು ಪ್ರತಿಪಾದದಲ್ಲಿ ಇರ್ತವೆ ಮತ್ತು ಕೊನೆಯಲ್ಲಿ ಒಂದು ಗುರು ಇರುತ್ತದೆ ಇದು ವಾರ್ಧಕ ಷಟ್ಪದಿಯ ಲಕ್ಷಣ ಅದು ಒಂದು ಎಕ್ಸಾಂಪಲ್ ಕೊಡಿರಿ ಅಂತಂದರೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಅಲ್ಲಿದೆ ಎಕ್ಸಾಂಪಲ್ ನೋಡ್ಬೋದು ಅಲ್ಲಿ ಒಂದು ಎರಡು ಮೂರು ಸಾಲು ಇದು ಒಂದು ವಾರ್ಧಕ ಷಟ್ಪದಿಯ ಪೂರ್ವಾರ್ಧ ಇದೆ ಇದೇ ಥರ ಇನ್ನು ಅರ್ಧ ಇರುತ್ತೆ ಅಲ್ಲಿ ನಾವು ಐದೈದು ಮಾತ್ರೆ ಗಣಗಳನ್ನು ವಿಂಗಡಿಸಿದೆ ಸತಿ ಮಾ ಡಿ ಸಿ ಅನ್ನೋದು ಐದು ಅಲ್ವಾ ಐದು ಮಾತ್ರೆಗಳಿದ ಒಂದು ಎರಡು ಮೂರು ನಾಲ್ಕು ಐದು ಮಾತ್ರೆ ಅಕ್ಷರ ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಐದು ಅಕ್ಷರದವೇ ಎಲ್ಲವೂ ಲಘು ಆಗಿರೋದರಿಂದ ಆಗಿದೆ ನೆಕ್ಸ್ಟ್ ಇನ್ನೊಂದು ಗಣ ಇದೆ ನೀ ಡೂ ಲೆ ಅಂತ ಇದೆ ಅಲ್ಲಿ ನಾಲ್ಕೇ ಅಕ್ಷರ ಇದು ಅಕ್ಷರ ಇಂಪಾರ್ಟೆಂಟ್ ಗಮನಿಸಬಾರ್ದು ಅಲ್ಲಿ ಮಾತ್ರೆ ಎಷ್ಟಿದಾವೆ ನೀ ಅನ್ನೋದು ದೀರ್ಘ ಅದಕ್ಕೆ ಗುರು ಇದೆ ಆಮೇಲೆ ಡೂ ವೇ ನೀ ಡು ವೇ ಲೆ ಇದು ಲಘು 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 ನೋಡಿ ಎರಡು ಇವು ಮೂರು ಒಟ್ಟು ಐದು ಮಾತ್ರೆಗಳಾದವು ಅಂದರೆ ಮಾತ್ರೆಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡಬೇಕು ಹಾಗೆ ನೆಕ್ಸ್ಟು ವಿ ಡಿ ದ ಕೈ ಅಂತ ಇದೆ ಅಲ್ಲಿ ಲಘು 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 ಮೂರು ಮಾತ್ರೆ ಗುರು ಒಂದು ಎರಡು ಮಾತ್ರೆ ಅಲ್ಲಿ ಐದು ಮಾತ್ರೆ ಅಥವಾ ಅದು ಒಂದು ಗಣ ಆಯಿತು ಹೀಗೆ ಐದೈದು ಮಾತ್ರೆಯ ನಾಲ್ಕು ಗಣಗಳು ನೆಕ್ಸ್ಟ್ ಎರಡನೇ ಪಾದದಲ್ಲೂ ಸಹಿತ ಐದೈದು ಮಾತ್ರೆ ನಾಲ್ಕು ಗಣಗಳಿದ್ದಾವೆ ಹಾಗೆ ಮುಂದಿನ ಮೂರನೇ ಸಾಲಿನಲ್ಲಿ ಐದೈದು ಮಾತ್ರೆಯ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಗಣಗಳು ಅಂದರೆ ಅದರ ಒಂದೂವರೆ ಪಟ್ಟು ಜಾಸ್ತಿ ಇರುತ್ತೆ ಮೂರನೇ ಸಾಲು ಯಾವುದೇ ಷಟ್ಪದಿಯಲ್ಲಿ ಹಾಗೆ ನಾವು ಗಮನಿಸ್ಬೋದು ಕೊನೆಯದು ಅಕ್ಷರ ಲಘು ಇದೆ ಆದ್ರದ್ದನ್ನು ಗುರು ಮಾಡಬೇಕು ಇದು ಲಘು ಗುರು ಹಾಕುವ ನಿಯಮಗಳು ಅಥವಾ ಗುರು ಹಾಕುವ ನಿಯಮ ಹಾಗೆ ಷಟ್ಪದಿಯ ನಿಯಮದಲ್ಲಿ ಇದೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕು ಮೂರನೇ ಸಾಲು ಲಘು ಇದ್ರೂ ಸಹಿತ ಅದನ್ನು ಗುರು ಹಾಕಬೇಕು ಇದು ಷಟ್ಪದಿ ಬರೆಯುವಂಥ ಕ್ರಮ ಇನ್ನೊಂದಿದೆ ಇದು ಪರೀಕ್ಷೆಯಲ್ಲಿ ಕೇಳೇ ಕೇಳ್ತಾರೆ ವಾರ್ಧಕ ಷಟ್ಪದಿ ಇರುತ್ತೆ ಅಲ್ಲ ಬಹಮಿನಿ ಷಟ್ಪದಿ ಇರುತ್ತೆ ಇದನ್ನು ಗಮನಿಸಿ ಬರಿಬೇಕಾಗುತ್ತೆ ನಾವು ಇನ್ನೊಂದು ಗಣ ವಿಭಾಗದಲ್ಲಿ ಮಾತ್ರ ಗಣಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತೊಂದು ಅಂಶ ಇದೆ ಯಾವುದದು ರಗಳೆ ರಗಳೆ ಒಂದು ಪರಿಚಯ ಮಾಡ್ಕೊಂಬಿಡೋಣ ರಗಳೆಯಲ್ಲಿ ಇದು ಬಹುಪಾದಗಳುಳ್ಳ ಪದ್ಯ ಪ್ರಕಾರ ಇದು ಇದು ಛಂದಸ್ನಲ್ಲಿ ಈಗ ಹೆಂಗೆ ಕಂದ ಪದ್ಯ ಅಂದರೆ ನಾಲ್ಕೆ ಸಾಲು ಷಟ್ಪದಿ ಅಂದರೆ ಆರು ಸಾಲು ತ್ರಿಪದಿ ಅಂದರೆ ಮೂರು ಸಾಲು ಹೇಗಿದೆಯೋ ಆ ರಗಳೆ ಅದು ವೃತ್ತ ಅಂದರೆ ನಾಲ್ಕು ಸಾಲು ಹೇಗಿರುತ್ತೆ ಆ ರಗಳಿಗೆ ಈ ಥರ ಇಷ್ಟೇ ಸಾಲಿನ ನಿರ್ಬಂಧ ಇಲ್ಲ ಆದರೆ ಒಂದು ಅಂಶ ಗಮನಿಸಬೇಕು ಏನು ಅಂದರೆ ಇದರ ಎಲ್ಲ ಪಾದಗಳು ಮಾತ್ರ ಗಣಗಳಲ್ಲಿ ಸಮಾನವಾಗಿರುತ್ತವೆ ಎರಡೆರಡು ಪಾದಗಳಿಗೆ ಅಂದರೆ ಎರಡೆರಡು ಸಾಲುಗಳಿಗೆ ಪ್ರಾಸಾಕ್ಷರ ಪುನರಾವರ್ತನೆ ಆಗ್ತಾ ಇರುತ್ತೆ ಇದು ನಾವು ಗಮನಿಸಬೇಕಾಗಿರೋ ಅಂಶ ಹಾಗಾಗಿ ಪ್ರಾಸಾಕ್ಷರ ಎರಡು ಸಾಲಿಗಿದೆ ಅಂತಂದು ಇದು ಎರಡು ಸಾಲಿನ ಪದ್ಯ ಅಂತ ಬರೀಬಾರ್ದು ಇಲ್ಲಿ ಪದ್ಯ ಪಾದಗಳ ನಿಗದಿ ಇರೋದಿಲ್ಲ ಆದರೆ ಒಂದು ಅಂಶ ಅಂತ್ಯಪ್ರಾಸ ಸಾಮಾನ್ಯವಾಗಿರುತ್ತೆ ಆದಿಪ್ರಾಸವು ಕೆಲವು ಕಡೆ ಬರಬಹುದು ಆದರೆ ಅಂತ್ಯಪ್ರಾಸ ಮಾತ್ರ ಸಾಮಾನ್ಯವಾಗಿ ರಗಳೆಗಳಲ್ಲಿ ನೋಡ್ತೇವೆ ಈ ರಗಳೆಗಳಲ್ಲಿ ಆ ಗಣವಿಭಾಗಕ್ಕೆ ಸಂಪಟ್ಟಂಗೆ ಮಾತ್ರೆ ಮತ್ತು ಗಣವಿಭಾಗಕ್ಕೆ ಸಂಪಟ್ಟಂಗೆ ಮೂರು ರೀತಿಯ ರಗಳೆಗಳನ್ನು ಗುರುತಿಸ್ತೀವಿ ಅದರಲ್ಲಿ ಉತ್ಸಾಹ ರಗಳೇ ಮಂದಾನಿಲ ರಗಳೆ ಮತ್ತು ಲಲಿತರಗಳೆ ಅಂಥೇಳಿ ಮೂರು ರೀತಿಯ ರಗಳೆಗಳಿದ್ದಾವೆ ಹಾಗೆ ಇದರ ರಗಳೆಗಳು ಪ್ರಚಲಿತ ಇದ್ದಾವೆ ಉತ್ಸಾಹ ರಗಳೆ ಅಂದರೆ ಏನು ಅದಕ್ಕೆ ಅದರ ಒಂದಿಷ್ಟು ವಿಂಗಡಣೆ ಅದರ ಲಕ್ಷಣ ಮತ್ತು ಒಂದು ಎಕ್ಸಾಂಪಲ್ ನೋಡಿಬಿಟ್ರೆ ನಿಮಗೆ ಉತ್ಸಾಹಗಳೇ ಗೊತ್ತಾಗುತ್ತೆ ತುಂಬ ಸುಲಭ ಇದರಲ್ಲಿ ಎರಡು ವಿಧಗಳು ಉತ್ಸಾಹರ ಒಂದನೇ ವಿಧದಲ್ಲಿ ಮೂರು ಮಾತ್ರೆಗಳ ನಾಲ್ಕು ಗಣಗಳಿರ್ತವೆ ಮತ್ತು ಎರಡನೇ ವಿಧದಲ್ಲಿ ಮೂರು ಮಾತ್ರೆ ಮೂರು ಗಣಗಳು ಸಹಿತ ಇರಬಹುದು ಮತ್ತು ಒಂದು ಕೊನೆಗೆ ಒಂದು ಗುರು ಇರುತ್ತೆ ಇದನ್ನು ನಾವು ಉತ್ಸಾಹರಗಳೇ ಅಂತ ಕರಿತೀವಿ ಉತ್ಸಾಹಾರಗಳಲ್ಲಿ ಇಷ್ಟು ನೆನ್ಪಿಟ್ಟುಗಳನ್ನು ಏನು ಇಲ್ಲಿ ಮೂರು ಮಾತ್ರೆ ಮೂರು ಮೂರು ಮಾತ್ರೆ ಮೂರು ಮೂರು ಮಾತ್ರೆ ಮೂರು ಮೂರು ಮಾತ್ರೆ ನಾಲ್ಕು ಗಣಗಳಿರ್ತವೆ ಹಾಗಾಗಿ ಇದನ್ನು ಉತ್ಸಾಹಗಳೇ ಅಂತ ಕರಿಬೇಕು ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಹೀಗಿದೆ ಕುಳಿರುವ ಪೂಗಳಂಗಳಲ್ಲಿ ತಳಿರ ಕಾವಂಗಳಂಗಳಲ್ಲಿ ಅಲ್ಲಿ ಲೀ ಲೀ ಅನ್ನೋದು ಅಂತ್ಯಪ್ರಾಸ ಇದೆ ಅಲ್ವಾ ಹಾಗೆ ಆದಿಪ್ರಾಸನ ಇದೆ ಲಿ ಲಿ ಆದಿಪ್ರಾಸನ ಇದೆ ಸಾಧ್ಯತೆ ಇದೆ ಹಾಗೆ ಇಲ್ಲಿ ಮೂರು ಮಾತ್ರೆ ಮೂರು ಮಾತ್ರೆ ಮೂರು ಮಾತ್ರೆ ನಾಲ್ಕು ಗಣಗಳಿದಾವೆ ನೋಡಿ ಕೋಳಿರ್ಬ ಮೂರು ಮಾತ್ರೆ ಹಾಗೆ ಪೂ ಗೋಳಂ ಪೂವಿನ ಕೊಳಗಳು ಅಂತ ಪೂಗೊಳಂಗಳು ಅಲ್ಲಿ ಪೂ ದೀರ್ಘ ಗೋ ಲಘು ಅಲ್ಲೂ ಮೂರು ಮಾತ್ರೆ ಹೀಗೆ ಮೂರು ಮೂರು ಮಾತ್ರೆ ಗಣ ವಿಭಾಗಗಳು ಹಾಗೆಯೇ ಇಲ್ಲಿರುವ ಪಾದದ ಮೂರನೇ ಅಕ್ಷರ ರುವಾ ಅಂತ ಇದೆ ಒಂದು ಡೌಟ್ ಏನು ಅಂದರೆ ರವಾ ಒತ್ತಕ್ಷರ ಅಲ್ಲ ಆದರೆ ಹಿಂದಿನ ಅಕ್ಷರ ಲೀಗೆ ಗುರು ಆಗಬೇಕಲ್ಲ ಅನ್ನೋದು ಡೌಟ್ ಅಲ್ವಾ ಆದರೆ ಒಂದು ಗಮನಕ್ಕೆ ಇಟ್ಕೊಳ್ಳಿ ಇದು ಶಿಥಿಲದಿತ್ವ ಅಂತ ಕರಿತೀವಿ ಇಲ್ಲಿ ಹೆಚ್ಚಾಗಿ ಸಂಯುಕ್ತಾಕ್ಷರ ಇದ್ದರೂ ಸಹಿತ ಇದು ತೇಲಿಸಿ ಉಚ್ಚರಿಸುವುದರಿಂದ ಇದನ್ನು ಶಿಥಿಲದಿತ್ವ ಅಂತ ಕರಿತೇವೆ ಇದು ಕೆಲವು ಕಡಿಕೆ ಇದು ಬಳಕೆ ಇರುತ್ತೆ ಇದು ರಗಳೆಗಳಲ್ಲೂ ಕೆಲವು ಪಾದಗಳಲ್ಲಿ ಬರ್ಬೋದು ಅಥವಾ ಕಂದ ಪದ್ಯದಲ್ಲೂ ಇದು ಬರುವಂಥ ಸಾಧ್ಯತೆ ಇರುತ್ತೆ ಇನ್ನೊಂದಿದೆ ರಗಳೆ ಮಂದಿನ ರಗಳಲ್ಲಿ ಇಲ್ಲಿ ಲಲಿತ ಉತ್ಸಾಹಗಳಲ್ಲಿ ಮೂರು ಮೂರು ಮಾ ಮಾತ್ರೆ ಗಣಗಳಿದ್ರೆ ಮಂದಾನಿಲರಗಳಲ್ಲಿ ನಾಲ್ಕು ನಾಲ್ಕು ಮಾತ್ರೆ ನಾಲ್ಕು ಗಣಗಳಿರ್ತಾವೆ ಇದನ್ನು ನಾವು ಮಂದಾನಿಲರಗಳೆ ಅಂತ ಕರೀತೀವಿ ತುಂಬ ಸುಲಭ ಒಂದು ಎಕ್ಸಾಂಪಲ್ ನೋಡೋದು ಪಂಕಜ ದಂತಿರೆ ಪುಟ್ಟಿದ ಕೊಳಲಿಂ ಪಂಕವನೆಂದುದು ಪೋರ್ದದೆ ನಲವಿಂ ಅಂತ ಇಲ್ಲಿಯೂ ಸಹಿತ ಆದಿಪ್ರಾಸನ ನೋಡ್ತೀವಿ ಅಂತ್ಯಪ್ರಾಸನ ನೋಡ್ತೀವಿ ನಾಲ್ಕು ನಾಲ್ಕು ಮಾತ್ರೆ ನಾಲ್ಕು ಗಣಗಳಿದ್ದಾವೆ ನಾಲ್ಕು ಗಣ ನೋಡಿ ಒಂದು ಗಣ ಎರಡು ಗಣ ಮೂರು ಗಣ ನಾಲ್ಕು ಗಣ ಇದೆ ಇವು ನಾಲ್ಕು ನಾಲ್ಕು ಮಾತ್ರೆ ಇದಾವೆ ಇದು ಸಹಿತ ಮಂದನಿಲರಗಳಿಗೆ ಇರುವಂಥ ಒಂದು ಎಕ್ಸಾಂಪಲ್ ಹಾಗೆ ಇನ್ನೊಂದು ಯಾವುದು ನೋಡಿದ್ವಿ ನಾವು ಎಸ್ ಲಲಿತರಗಳೇ ಅಂತ ತುಂಬ ಸುಲಭ ಇರುವಂಥದ್ದು ಇದು ಸಹಿತ ಪ್ರತಿ ಪಾದದಲ್ಲಿ ಐದೈದು ಮಾತ್ರೆ ನಾಲ್ಕು ಗಣಗಳಿರ್ತವೆ ಮೂರು ಮಾತ್ರೆ ಗಣಗಳಿದ್ದರೆ ಉತ್ಸಾಹರಗಳೇ ನಾಲ್ಕು ಮಾತ್ರೆಯನ್ನು ಗಣಗಳಿದ್ರೆ ಮಂದಾನಿಲರಗಳೇ ಐದು ಮಾತ್ರೆಯ ಗಣಗಳಿದ್ದರೆ ಅದು ಲಲಿತರಗಳೇ ಇದು ರಗಳೆಗಳಿಗೆ ಬರುವಂಥ ಒಂದು ಮುಖ್ಯವಾಗಿರುವಂಥ ಪರಿಕಲ್ಪನೆ ಓಕೆ ಇನ್ನೊಂದು ಅಂಶ ಹೇಳಿದೆ ನಾನು ಅಲಂಕಾರದ ಬಗ್ಗೆ ಆಲ ಅಲಂಕಾರವನ್ನು ನಾವು ನಾಲ್ಕು ಅಲಂಕಾರ ನೋಡಿದ್ವಿ ಇನ್ನೆರಡು ಅಲಂಕಾರಗಳಿದ್ದಾವೆ ಇದರಲ್ಲಿ ಶ್ಲೇಷ ಅಲಂಕಾರ ಅಂತ ಒಂದು ಪರಿಚಯ ಮಾಡ್ತಾ ಇದ್ದೀವಿ ಶ್ಲೇಷ ಅಲಂಕಾರ ಅಂದ್ರೇನು ಒಂದು ಪದ ಅಲಂಕಾರ ಪದಗಳಲ್ಲಿ ಅಥವಾ ವಾಕ್ಯದಲ್ಲಿ ಬಳಕೆಯಾಗಿರುವಂಥ ಒಂದು ಪದ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುವಂತಿರ್ತದೆ ಅಂತಹ ಪದ ಆ ವಾಕ್ಯದಲ್ಲಿ ಬಳಕೆಯಾದರೆ ಅದನ್ನು ಶ್ಲೇಷಾಲಂಕಾರ ಅಂತ ಕರೀತಾರೆ ತುಂಬ ಸುಲಭ ಶ್ಲೇಷಾರ್ಥವನ್ನು ನೀಡಬಲ್ಲಂತಹ ಪದಗಳು ಅಲಂಕಾರದಲ್ಲಿದ್ದರೆ ಅದನ್ನು ಅಲಂಕಾರ ಅಂತ ಕರಿತೀವಿ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ ನೋಡ್ಬೋದು ಅತಿಶಯ ಪದಾರ್ಥ ನಿಖರ ಪ್ರತೀತಿಯಂ ಪಡೆವ ಪಾದ ವಿನ್ಯಾಸಮಂ ಭೂನುತಮಾಗಲ್ತ್ಯ ನಿರ್ದ ಶತೆಯಿಂದಲೇ ಸಮಂತ ಕವಿಗಂ ರವಿಗಂ ಅಂತ ಕವಿಗಳಿಗೂ ಒಂದು ದೋಷದ ಮಾತನ್ನು ಹೇಳ್ತಾರೆ ಹಾಗೆಯೇ ರವಿಗಳಿಗೂ ಒಂದು ಮಾತು ಬರುತ್ತೆ ಆದರೆ ಅಲ್ಲಿ ಯಾವುದೇ ದೋಷ ಅಥವಾ ನಿರ್ದೋಷ ಇಲ್ಲದಂತೆ ಅಂತ ಬಳಕೆ ಆಗಬೇಕು ಅದು ನಿರ್ದೋಷತೆ ಅನ್ನೋ ಒಂದು ಪದೇ ಬಳಕೆಯಾಗಿ ನಿರ್ದೋಷತೆ ಇಂದಲ್ಲದೆ ಸಮಂತು ಕವಿಗಮ್ ರವಿಗಂ ಕವಿಗಳಿಗೆ ನಿರ್ದೋಷ ಅಂದರೆ ಏನು ರವಿಗೆ ನಿರ್ದೋಷ ಅಂದರೆ ಏನು ಅಂತ ಏನಂಗಂದ್ರೆ ಅಂತ ಒಂದು ಎಕ್ಸಾಂಪಲ್ ಅಲ್ಲಿ ವಿವರಣೆಯನ್ನು ಒಂದು ಸ್ವಲ್ಪ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಕವಿ ಮತ್ತು ರವಿ ಅನ್ನುವಂಥ ಎರಡು ಪದಗಳು ಇಲ್ಲಿ ಬಳಕೆ ಆಗಿದಾವೆ ಎರಡೂ ಪದಗಳಿಗೂ ಅನ್ವಯ ಆಗಂತೆ ನಿರ್ದೋಷ ಅನ್ನೋ ಪದ ಬಳಕೆ ಆಗಿದೆ ಪದಾರ್ಥ ಅಂದರೆ ಪದದ ಅರ್ಥ ಒಂದು ಪದ ಬಳಕೆ ಆದರೆ ಆ ಪದ ಅರ್ಥ ಅದು ವಸ್ತು ಇನ್ನೊಂದು ಪಾದ ಅಂದರೆ ಪಾದದ ಸಾಲು ಇಲ್ಲಿ ಕಿರಣ ಒಂದು ಅರ್ಥದಲ್ಲಿ ಪಾದ ಅಂದರೆ ಕಿರಣ ಇಲ್ಲಿ ನಿರ್ದೋಷತೆ ಅಂದರೆ ದೋಷವಿಲ್ಲದಿರುವಿಕೆ ಅಂದರೆ ಕತ್ತಲಲ್ಲಿಲ್ಲದೆ ಕತ್ತಲಿಲ್ಲದಿರುವಿಕೆ ಅಂತ ಅರ್ಥ ಹಗಲು ಅನ್ನೋ ಅರ್ಥಕ್ಕೆ ಬಳಕೆಯಾಗುತ್ತೆ ಹೀಗೆ ಇದು ಶ್ಲೇಷಾಲಂಕಾರಕ್ಕೆ ಬಳಕೆಯಾಗಿರುವಂಥ ಒಂದು ಅಂಜ ಇಲ್ಲಿ ಕವಿಯ ಪರವಾಗಿ ರವಿಯ ಪರವಾಗಿ ಎರಡು ಅರ್ಥವನ್ನು ಕೊಡ್ತಾ ಇದ್ದಾರೆ ಪದಾರ್ಥ ಅಂದಾಗ ಈ ಪದ್ಯದಲ್ಲಿ ಪದಾರ್ಥ ಅನ್ನೋ ಪದ ಬಳಕೆ ಆಗುತ್ತಲ್ಲ ಇದು ಕವಿಯ ದೃಷ್ಟಿಯಲ್ಲಿ ನೋಡಿದರೆ ಅದು ಶಬ್ದಾರ್ಥ ಅಂತ ಆಗುತ್ತೆ ರವಿಯ ಅರ್ಥದಲ್ಲಿ ನೋಡಿದರೆ ಅದು ವಸ್ತು ಅಂತ ಆಗುತ್ತೆ ಇನ್ನೊಂದು ಪಾದ ಅನ್ನೋ ಅರ್ಥಕ್ಕಷ್ಟೇ ಇದು ಕವಿಯ ಅರ್ಥದಲ್ಲಿ ಇದು ಪದ್ಯದ ಸಾಲು ಅಂತ ಆಗುತ್ತೆ ರವಿಯ ಅರ್ಥದಲ್ಲಿ ಸೂರ್ಯನ ಅರ್ಥದಲ್ಲಿ ಅದು ಕಿರಣ ಅಂತ ಅರ್ಥ ಆಗುತ್ತೆ ಇನ್ನೊಂದು ಕವಿಯ ಅರ್ಥದಲ್ಲಿ ಇದು ನಿರ್ದೋಷತೆ ಅಂದರೆ ದೋಷವಿಲ್ಲದಿರುವಿಕೆ ಅಂತ ಆಗುತ್ತೆ ಅದೇ ರವಿಯ ಅರ್ಥದಲ್ಲಿ ನೋಡಿದಾಗ ಅದು ಕತ್ತಲಿಲ್ಲದಿರುವಿಕೆ ಅಂತ ಆಗುತ್ತೆ ನೋಡಿ ಹೀಗೆ ಒಂದೇ ಪದ ಕವಿ ದೃಷ್ಟಿಯನ್ನು ನೋಡಿದಾಗ ಬೇರೆ ಅರ್ಥ ಆಗಬೇಕು ಅದೇ ಸೂರ್ಯನ ದೃಷ್ಟಿಯಲ್ಲಿ ನೋಡಿದಾಗ ಒಂದು ಅರ್ಥ ಆಗಬೇಕು ಹೀಗೆ ಬೇರೆ ಬೇರೆ ಅರ್ಥದಲ್ಲಿ ಆ ಪದಗಳು ಅರ್ಥಸಾದೃಶ್ಯವನ್ನು ವ್ಯಕ್ತಪಡಿಸುವಂತೆ ಅಲ್ಲಿ ಇದ್ದರೆ ಬಳಕೆಯಾಗಿದ್ದರೆ ಅದನ್ನು ನಾವು ಶ್ಲೇಷಾಲಂಕಾರ ಅಂತ ಕರಿತೀವಿ ಇದು ಶ್ಲೇಷಾಲಂಕಾರದ ಒಂದು ಪರಿಕಲ್ಪನೆ ಓಕೆ ಇನ್ನೊಂದು ಮುಖ್ಯವಾಗಿರುವಂಥ ಅಂಶ ಈ ಪದ್ಯದಲ್ಲಿ ನಾವು ಗಮನಿಸಬೇಕಾಗುತ್ತೆ ಯಾವುದದು ಕಂಠಪಾಠ ಇಲ್ಲೂ ಸಹಿತ ಕಂಠಪಾಠಕ್ಕೆ ಕೇಳುವಂಥ ಸಾಧ್ಯತೆ ಇದೆ ಇಲ್ಲಿ ಉರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮಂ ನಮಗಿಲ್ಲಿ ನಾಲ್ಕು ಅಂಕ ಇರೋದರಿಂದ ಇದು ಆರು ಸಾಲಿನ ಪದ್ಯ ಆಗಿರೋದರಿಂದ ಒಂದು ಸಾಲು ಪೂರ್ಣ ಕೊಡ್ತಾರೆ ಲಾಸ್ಟಿನ ಒಂದು ಸಾಲ ಪೂರ್ಣ ಕೊಡ್ತಾರೆ ಮಧ್ಯದ ನಾಲ್ಕು ಸಾಲನ್ನು ನಾವು ಸರಿಯಾಗಿ ಬರೀಬೇಕಾಗುತ್ತೆ ಹಾಗಾಗಿ ಏನು ಉರುವಿಯೋಳ್ ಕೌಶಲ್ಯ ಪಡೆದ ಕುವರ ಕುವರಂ ರಾಮನ್ ಅಲ್ವಾ ನೋರ್ವನೇ ಅಲ್ಲಿಂದ ಸುರಮಣಕ ನೋರ್ವನೇ ವೀರನ್ ಆತನ ಯಜ್ಞ ತುರಗಂ ಇದು ನಿರ್ವಹಿಸಲ್ ಆರ್ಪರ್ ಆರಾದೊಡಮ್ ತಡೆಯಲೆಂದಿರ್ದ ಲೇಖನಮ ನೋದಿ ಅದು ಎರಡನೇ ಮೂರನೇ ಸಾಲಿ ಮುಗೀತು ಗರ್ವವಂ ಬಿಡಿಸದಿರದೊಡೆ ತನ್ನ ಮಾತೆಯಂ ಇದು ನಾಲ್ಕನೇ ಸಾಲು ಸರ್ವ ಜನಮಂ ಬಂಜೆಯನ್ನದಿರ್ದಪ್ಪುದೇ ತನ ಗುರ್ವ ಅಲ್ಲಿ ಬಂದ್ಬಿಟ್ಟು ತನ ಗುರ್ವ ಇದು ಇಲ್ಲಿ ಸೇರಿಕೊಳ್ಳುತ್ತೆ ಈಗ ನಾಲ್ಕು ಸಾಲನ್ನು ಬರೀಬೇಕು ಇದನ್ನು ನೀವು ಕಂಠಪಾಠ ಮಾಡಬೇಕು ನೋಡಲಿಲ್ಲ ಬರಿಯೋಕೆ ಬರಬೇಕು ನೀಟ ಬರಿಯೋಕೆ ಬರಬೇಕು ಇದು ನಾಲ್ಕು ಸಾ ನಾಲ್ಕು ಅಂಕಗಳಿಗೆ ಕೇಳುವಂಥ ಪ್ರಶ್ನೆ ಇದು ಕಂಠಪಾಠಕ್ಕೆ ಕೇಳುವಂಥ ಪ್ರಶ್ನೆ ಆಗಿದೆ ಇದೊಂದು ಸ್ವಲ್ಪ ಅಭ್ಯಾಸ ಮಾಡಿ ಯಾವುದಾದ್ರು ಒಂದು ಕಲ್ತರು ಸಾಕು ಓಕೆ ಇನ್ನೊಂದು ಇದರಲ್ಲಿ ನಾವು ಈವರೆಗೂ ವೀರಲವ ಪದ್ಯ ಪದ್ಯದಲ್ಲಿ ಬರುವಂಥ ವಿಶಿಷ್ಟತೆ ಪೂರ್ವಕತೆ ಹಳೆಗನ್ನಡದ ರೂಪ ಮತ್ತು ಅಲ್ಲಿ ಕೇಳುವಂಥ ವಿಶೇಷ ವಾಕ್ಯಗಳು ಇದೆಲ್ಲ ವಿವರವಾದಂಥ ಮಾಹಿತಿ ಮತ್ತು ಭಾವಾರ್ಥ ಕಂಠಪಾಠ ಅಂದರೆ ವೀರಲವ ಪದ್ಯದ ಬಗ್ಗೆ ನಾವು ಏನೆಲ್ಲ ನಾವು ಗ್ರಹಿಸಬೇಕು ಅನ್ನೋದನ್ನು ಮನದಟ್ಟಾಗಿದೆ ಅದರ ಜೊತೆಯಲ್ಲಿ ಈ ಪದ್ಯಕ್ಕೆ ಅನ್ವಯಿಸುವಂತೆ ಒಂದು ಷಟ್ಪದಿ ಮತ್ತು ಒಂದು ರಗಳೆಯನ್ನು ಪರಿಚಯ ಮಾಡಿಸಿದ್ದೀನಿ ಮತ್ತು ಅಲಂಕಾರ ಶ್ಲೇಷ ಅಲಂಕಾರದ ಪರಿಚಯ ಆಗಿದೆ ಇಷ್ಟೆಲ್ಲ ನಿಮಗೆ ಈ ಈ ಒಂದು ವೀಡಿಯೋ ಕ್ಲಾಸ್ ನಿಮಗೆ ಉತ್ತಮವಾದಂಥ ಮಾಹಿತಿ ಲಭಿಸಿದೆ ಅಂತ ನಾನಂತೂ ಭಾವಿಸ್ತಾ ಮುಂದಿನ ವೀಡಿಯೋದಲ್ಲಿ ಪುನಃ ನಾವು ಪದ್ಯದ ಹತ್ತನೇ ತರಗತಿಯ ಕೊನೆಯ ಪದ್ಯ ಕೆಮ್ಮನೆ ಮೀಸೆ ಹೊತ್ತೇನೆ ಪಂಪ ಪ ಕವಿ ಬರೆದಿರುವಂಥ ಪದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ತಮಗೆಲ್ಲ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವಂದನೆಗಳು